ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಎಜು ಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂಬರುವಂತಹ ಟಿ ಇ ಟಿಇಟಿ ಪರೀಕ್ಷೆಗೆ ಉಪಯುಕ್ತವಾದ ಮಾತೃಭಾಷೆ ಕನ್ನಡ ಮತ್ತು ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಸರಣಿ ವಿಡಿಯೋ ತರಗತಿಗಳನ್ನ ಮಾಡ್ತಾ ಇದ್ವಿ ಪ್ರಮುಖ ಭಾಷಾ ಕೌಶಲ್ಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ ಈಗಾಗಲೇ ನಾವು ಎರಡು ಪ್ರಮುಖ ಭಾಷಾ ಕೌಶಲ್ಯಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ ಮೊದಲನೇ ಕೌಶಲ ಆಲಿಸುವಿಕೆ ಈ ಆಲಿಸುವಿಕೆಯ ಕೌಶಲವನ್ನ ಭಾಷೆಯ ಮೂಲ ಕೌಶಲ ಅಂತ ಕರೀತಾರೆ ಆ ಆಲಿಸುವಿಕೆಯ ಕೌಶಲದ ಬಗ್ಗೆ ತಿಳ್ಕೊಂಡಿದ್ದೀವಿ ಅದಾದ ನಂತರ ಮಾತುಗಾರಿಕೆಯ ಕೌಶಲದ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ ಇನ್ನು ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂತಂದ್ರೆ ಭಾಷಾ ಕೌಶಲಗಳಾಗಿರ್ತಕ್ಕಂಥ ಮೂರನೇ ಭಾಷಾ ಕೌಶಲವಾಗಿರ್ತಕ್ಕಂಥ ಓದುಗಾರಿಕೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಳ್ತೀವಿ ಇವತ್ತಿನ ತರಗತಿ ಹಿಂದಿನ ತರಗತಿಗಳಿಗಿಂತ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಈ ಭಾಷಾ ಕೌಶಲ್ಯಗಳಿಗೆ ಸಂಬಂಧಪಟ್ಟಂತೆ ನಾನು ಹಿಂದಿನ ಎರಡು ತರಗತಿಗಳಲ್ಲಿ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿರಲಿಲ್ಲ ಆದರೆ ಇವತ್ತಿನ ತರಗತಿಯಲ್ಲಿ ಏನು ಮಾಡ್ತೀನಿ ಅಂದರೆ ಭಾಷಾ ಕೌಶಲಗಳಾಗಿರ್ತಕ್ಕಂಥ ಈ ಓದುಗಾರಿಕೆಯ ಕೌಶಲದ ಬಗ್ಗೆ ಸಂಪೂರ್ಣವಾಗಿ ಹೇಳಿ ಅದಾದ ನಂತರ ಹಿಂದಿನ ಟಿ ಇ ಟಿ ಪರೀಕ್ಷೆಯಲ್ಲಿ ಈ ಓದುಗಾರಿಕೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಆ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ ಆದ ನಿಮಗೆ ನೆನಪಿರಬೇಕು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಒಟ್ಟು ಆರು ಬಾರಿ ಟಿ ಇ ಟಿ ಪರೀಕ್ಷೆ ನಡೆದಿದೆ ಈ ಆರು ಬಾರಿ ನಡೆದಿರ್ತಕ್ಕಂಥ ಟಿ ಇ ಟಿ ಪರೀಕ್ಷೆಯಲ್ಲಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ಈ ಭಾಷಾ ಕೌಶಲಗಳ ಓದುಗಾರಿಕೆಯ ಕೌಶಲಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಹತ್ತು ಪ್ರಶ್ನೆಗಳು ಬಂದಿವೆ ಅರ್ಥ ಆಯ್ತಲ್ಲ ಆರು ವರ್ಷದಲ್ಲಿ ಈ ಓದುಗಾರಿಕೆಯ ಕೌಶಲಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಆಗಿರಬಹುದು ಪೇಪರ್ ಟೂ ಆಗಿರ್ಬೋದು ಈ ಎರಡೂ ಪತ್ರಿಕೆಗಳಲ್ಲಿ ಒಟ್ಟು ಈ ಓದುಗಾರಿಕೆಯ ಕೌಶಲಕ್ಕೆ ಸಂಬಂಧಪಟ್ಟಂತೆ ಹತ್ತು ಪ್ರಶ್ನೆಗಳು ಬಂದಿದ್ದಾವೆ ಹೀಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೌಶಲ ಆದ್ದರಿಂದ ಈ ತರಗತಿಯನ್ನು ದಯವಿಟ್ಟು ಯಾರೂ ಸ್ಕಿಪ್ ಮಾಡಬೇಡಿ ಆದ ನಾವು ಈಗಾಗಲೇ ನಮ್ಮ ಎಜು ಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಶಿಶು ಮನೋವಿಜ್ಞಾನ ಸರಣಿಯ ಉಚಿತ ವಿಡಿಯೋ ತರಗತಿಗಳನ್ನು ಕೂಡ ಮಾಡ್ತಾ ಇದ್ದೇವೆ ಹಾಗೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅನಾಲಿಸಿಸ್ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೇವೆ ಹೀಗಾಗಿ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ಕೊತಾ ಇದ್ದೀರಿ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ವಿಡಿಯೋ ತರಗತಿಗಳ ನೋಟಿಫಿಕೇಷನ್ ಉಚಿತವಾಗಿ ಸಿಗುತ್ತೆ ಬಣ್ಣೆ ಹಾಗಾದ್ರೆ ತಡ ಮಾಡದೆ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಇವತ್ತಿನ ತರಗತಿಯನ್ನು ಆರಂಭ ಮಾಡುವುದಕ್ಕಿಂತ ಮೊದಲು ಹಿಂದಿನ ತರಗತಿಯಲ್ಲಿ ನಾವು ಏನ್ ತಿಳ್ಕೊಂಡಿದ್ದೀವಿ ಅನ್ನುವಂಥದ್ದನ್ನ ನೋಡ್ತಾ ಬರೋಣ ಆದ್ಮೇಲೆ ಭಾಷಾ ಕೌಶಲಗಳ ಎರಡನೇ ಪ್ರಮುಖ ಕೌಶಲವಾಗಿರ್ತಕ್ಕಂಥ ಮಾತುಗಾರಿಕೆಯ ಅರ್ಥ ಮಹತ್ವ ಉದ್ದೇಶಗಳು ಮಾತುಗಾರಿಕೆಯಲ್ಲಿ ಇರ್ತಕ್ಕಂಥ ಪ್ರಮುಖ ದೋಷಗಳು ಮಾತುಗಾರಿಕೆಯ ಕೌಶಲವನ್ನ ಸುಧಾರಿಸುವಂತಹ ಕ್ರಮಗಳು ಇಷ್ಟೆಲ್ಲಾ ಅಂಶಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೇವೆ ಈ ಭಾಷಾ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಮಹತ್ವದ ಅಂಶಗಳನ್ನ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೇವೆ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಏನ್ ತಿಳ್ಕೊಳ್ತೀವಿ ಇವತ್ತಿನ ತರಗತಿಯಲ್ಲಿ ಏನನ್ನ ಅಭ್ಯಾಸ ಮಾಡ್ತೀವಿ ಅನ್ನುವಂಥದ್ದನ್ನ ನಾನು ಹೇಳ್ತಾ ಹೋಗ್ತೀನಿ ಇವತ್ತಿನ ತರಗತಿಯಲ್ಲಿ ಭಾಷಾ ಕೌಶಲಗಳ ಮೂರನೇ ಕೌಶಲವಾಗಿರ್ತಕ್ಕಂತ ಓದುಗಾರಿಕೆಯನ್ನ ಅಭ್ಯಾಸ ಮಾಡ್ತೀವಿ ಈ ಓದುಗಾರಿಕೆಗೆ ಸಂಬಂಧಪಟ್ಟಂತೆ ಓದುಗಾರಿಕೆಯ ಅರ್ಥ ಓದುಗಾರಿಕೆಯ ಉದ್ದೇಶಗಳು ಮತ್ತು ಓದುಗಾರಿಕೆಯ ಮಹತ್ವ ಓದುವಿಕೆಯ ಪ್ರಕಾರಗಳು ಟೈಪ್ಸ್ ಆಫ್ ರೀಡಿಂಗ್ ಅದಾದ ನಂತರ ಓದು ಕಲಿಸುವ ಪದ್ಧತಿಗಳು ಯಾವ ಯಾವ ಪದ್ಧತಿಗಳ ಮೂಲಕ ನಾವು ಓದನ್ನು ಕಲಿಸ್ತೀವಿ ಅನ್ನುವಂಥದ್ದನ್ನು ಹೇಳ್ತೀವಿ ಅದಾದ ನಂತರ ಓದು ಕಲಿಸುವಾಗ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಮತ್ತು ಓದುಗಾರಿಕೆಯ ಕೌಶಲದ ಬಗ್ಗೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಟಿಇಟಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಳ್ತೀವಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಈ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಏನು ಟಿ ಇ ಟಿ ಪರೀಕ್ಷೆ ನಡೆದಿದೆ ಈ ಟಿ ಇ ಟಿ ಪರೀಕ್ಷೆಯಲ್ಲಿ ಈ ಓದುಗಾರಿಕೆಯ ಕೌಶಲಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಹತ್ತು ಪ್ರಶ್ನೆಗಳು ಬಂದಿವೆ ಹೀಗಾಗಿ ಈ ಕೌಶಲ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ ಇದಕ್ಕಿಂತಲೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನೊಂದು ಕೌಶಲ ಇದೆ ಅದು ಬರವಣಿಗೆ ಆ ಕೌಶಲದ ಬಗ್ಗೆ ನಾನು ನಂತರ ಹೇಳ್ತೀನಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೂಡ ಆಮೇಲೆ ನೋಡ್ತಾ ಹೋಗೋಣ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ತರಗತಿಯನ್ನ ನಾವು ಆರಂಭ ಮಾಡೋಣ ಓದುಗಾರಿಕೆ ಅಂದ್ರೆ ಏನು ಇದನ್ನ ಇಂಗ್ಲೀಷ್ನಲ್ಲಿ ರೀಡಿಂಗ್ ಅಂತ ಕರಿತೀವಿ ಓದುಗಾರಿಕೆ ಅನ್ನುವಂಥದ್ದು ಭಾಷೆಯ ಮೂರನೇ ಪ್ರಮುಖ ಕೌಶಲ ಇದು ಇದೊಂದು ಮಾನಸಿಕ ಮತ್ತು ಶಾಬ್ದಿಕ ಕ್ರಿಯೆ ನಾನು ಪ್ರತಿ ಬಾರಿ ವಿಡಿಯೋ ತರಗತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಓದುಗಾರಿಕೆ ಅನ್ನುವಂಥದ್ದು ಮಾತುಗಾರಿಕೆ ಅನ್ನುವಂಥದ್ದು ಆಲಿಸುವಿಕೆ ಅನ್ನುವಂಥದ್ದು ಇದು ಎಷ್ಟನೇ ಕೌಶಲ ಅನ್ನುವಂಥದ್ದು ಕೂಡ ಬಹಳಷ್ಟು ಡೀಟೇಲ್ ಆಗಿ ಹೇಳ್ತಾ ಬರ್ತಾ ಇದ್ದೀನಿ ಯಾಕಂದ್ರೆ ಇದ್ರ ಬಗ್ಗೆನೇ ಹಿಂದೆ ಟಿ ಇ ಟಿಯಲ್ಲಿ ಒಂದು ಬಾರಿ ಪ್ರಶ್ನೆ ಕೇಳಿದ್ರು ಭಾಷಾ ಕೌಶಲಗಳ ಕ್ರಮವನ್ನ ಸರಿಯಾಗಿ ಬರೆಯಿರಿ ಅಂತ ಕೇಳಿದ್ರು ಹೀಗಾಗಿ ಈ ಓದುಗಾರಿಕೆ ಅನ್ನುವಂಥದ್ದು ಮೂರನೇ ಕೌಶಲ ಹಾಗಾದ್ರೆ ಭಾಷೆಯ ಮೂಲ ಕೌಶಲ ಯಾವುದು ಆಲಿಸುವಿಕೆ ಅದು ನಮಗೆ ನೆನಪಿರಬೇಕು ಆಲಿಸುವಿಕೆ ಮಾತುಗಾರಿಕೆ ಓದುಗಾರಿಕೆ ಮತ್ತು ಬರವಣಿಗೆ ಈ ರೀತಿ ಏನಾಗುತ್ತೆ ಅಂದರೆ ಭಾಷೆ ಅನ್ನುವಂಥದ್ದು ಅನುಕ್ರಮವಾಗಿ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಈಗ ನಾವು ಮೂರನೇ ಕೌಶಲದ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ ಈ ಓದುಗಾರಿಕೆ ಅನ್ನುವಂಥದ್ದು ಒಂದು ಮಾನಸಿಕ ಮತ್ತು ಶಾಬ್ದಿಕ ಕ್ರಿಯೆ ಲಿಪಿಯ ರೂಪದಲ್ಲಿ ಇರತಕ್ಕಂಥ ಸಂಕೇತಗಳನ್ನ ಶಬ್ದ ರೂಪದ ಸಂಕೇತಗಳಾಗಿ ಅರ್ಥಬದ್ಧವಾಗಿ ಹೊರಹೊಮ್ಮಿಸುವಂಥ ಪ್ರಕ್ರಿಯೆಯನ್ನು ನಾವು ಓದುಗಾರಿಕೆ ಅಂತ ಕರಿತೀವಿ ಈ ಓದುಗಾರಿಕೆಯಲ್ಲಿ ಮಾನಸಿಕ ಸಿದ್ಧತೆ ಇರಬೇಕು ಏಕಾಗ್ರತೆ ಇರಬೇಕು ಆಸಕ್ತಿ ಪ್ರಚೋದನೆ ಅರ್ಥಗ್ರಹಿಕೆ ಕಲ್ಪನೆ ಸ್ಮರಣೆ ಮತ್ತು ಯೋಚನಾ ಕೌಶಲಗಳು ಇವೆಲ್ಲವೂ ಸಮನ್ವಯಗೊಂಡು ಏನ್ ಮಾಡ್ತವೆ ಅಂದ್ರೆ ಕೆಲಸ ಮಾಡ್ತವೆ ಅಂದಾಗ ಮಾತ್ರ ಓದುಗಾರಿಕೆ ಅನ್ನುವಂಥದ್ದು ಉಂಟಾಗುತ್ತೆ ಈ ಓದುಗಾರಿಕೆ ಅನ್ನುವಂಥದ್ದು ಒಂದು ಮಾನಸಿಕ ಪ್ರಕ್ರಿಯೆ ಅಂತ ನಾನು ಹೇಳಿದೆ ಶಾಬ್ದಿಕ ಪ್ರಕ್ರಿಯೆ ಅಂತ ಹೇಳಿದೆ ಇನ್ನು ಈ ಓದುಗಾರಿಕೆಯಲ್ಲಿ ಒಬ್ಬ ವ್ಯಕ್ತಿ ಓದಬೇಕಾಗಿತ್ತು ಅಂದ್ರೆ ಅವನಿಗೆ ಮಾನಸಿಕವಾಗಿ ಆತ ಸಿದ್ಧ ಇರಬೇಕು ಏಕಾಗ್ರತೆಯನ್ನು ಹೊಂದಿರಬೇಕು ಅವನಲ್ಲಿ ಆಸಕ್ತಿ ಇರಬೇಕು ಪ್ರಚೋದನೆ ಇರಬೇಕು ಅರ್ಥಗ್ರಹಿಕೆ ಮಾಡಿಕೊಂಡು ಓದಬೇಕು ಕಲ್ಪನೆ ಸ್ಮರಣ ಶಕ್ತಿ ಜೊತೆಗೆ ಯೋಚನಾ ಕೌಶಲಗಳು ಇವೆಲ್ಲವೂ ಸಮನ್ವಯಗೊಂಡು ಕೆಲಸ ಮಾಡ್ತವೆ ಅಂದಾಗ ಮಾತ್ರ ಓದುಗಾರಿಕೆ ಅನ್ನುವಂಥದ್ದು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗತ್ತೆ ಸಾಂಪ್ರದಾಯಿಕ ಸಂಕೇತಗಳ ರೂಪದಲ್ಲಿ ಬರೆದ ಬರಹವನ್ನ ನೋಡಿ ಸಾಂಪ್ರದಾಯಿಕ ಸಂಕೇತಗಳ ರೂಪದಲ್ಲಿ ಬರೆದ ಬರಹವನ್ನ ಬಾಯಿದರಿಯಾಗಿ ಅಥವಾ ಮನಸ್ಸಿನಲ್ಲಿ ಯಾದೃಚ್ಛಿಕವಾಗಿ ಕಣ್ ಚಲನೆಯ ಮುಖಾಂತರ ವಿಷಯ ಗ್ರಹಿಕೆ ಮಾಡುವಂಥದ್ದನ್ನೇ ಓದುವಿಕೆ ಅಂತ ಹೇಳ್ತಾರೆ ಓದುವಿಕೆ ಅಂತಂದ್ರೆ ಕೇವಲ ಬಾಯ್ದರಿಯಾಗಿ ಓದೋದಲ್ಲ ಕೇವಲ ಮನಸ್ಸಿನಲ್ಲಿ ಓದೋದಲ್ಲ ಯಾದೃಚ್ಛಿಕವಾಗಿ ಓದೋದಲ್ಲ ಇಲ್ಲಿ ಬಾಯ್ದರಿಯಾಗಿ ಓದುವಂಥದ್ದು ಮನಸ್ಸಿನಲ್ಲಿ ಓದುವಂಥದ್ದು ಯಾದೃಚ್ಛಿಕವಾಗಿ ಓದುವಂಥದ್ದು ಕಣ್ಚಲನೆಯ ಮುಖಾಂತರ ವಿಷಯವನ್ನು ಗ್ರಹಿಕೆ ಮಾಡೋದು ಇವೆಲ್ಲವನ್ನು ನಾವೇನ್ತ ಕರಿತೀವಿ ಅಂದ್ರೆ ಓದುವಿಕೆ ಅಂತ ಕರಿತೀವಿ ಬಿ ವಿ ರಮಣ ಅವರ ಪ್ರಕಾರ ಲಿಪಿಗಳು ಯಾಂತ್ರಿಕ ರೀತಿಯಿಂದ ಕಣ್ಣುಗಳ ಮೂಲಕ ಪ್ರವೇಶಿಸಿ ಅಭಿವ್ಯಕ್ತಿತ್ವವನ್ನು ಪಡೆಯುವಂಥದ್ದೇ ಓದುವಿಕೆ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಬರೆದಿರುವಂತಹ ಲಿಪಿಗಳು ಯಾಂತ್ರಿಕ ರೀತಿಯಿಂದ ಕಣ್ಣುಗಳನ್ನ ಸೇರ್ತವೆ ಅದಾದ ನಂತರ ಆ ಕಣ್ಣುಗಳ ಮೂಲಕ ಹೋಗಿರ್ತಕ್ಕಂಥ ಮಾಹಿತಿ ಅಭಿವ್ಯಕ್ತಿತ್ವವನ್ನು ಪಡೆಯುತ್ತೆ ಅಂದ್ರೆ ಬಾಯಿಯ ಮೂಲಕ ಬರುತ್ತೆ ಅದನ್ನೇ ನಾವು ಓದುವಿಕೆ ಅಂತ ಕರಿತೀವಿ ಅಂತ ಬಿ ವಿ ರಮಣ ಅವರು ಹೇಳ್ತಾರೆ ಇನ್ನು ಎಚ್ ಎಂ ಪಾವರ್ ಅವರ ಪ್ರಕಾರ ಅಚ್ ಆದನ್ನ ಒದರುವುದನ್ನೇ ಓದುಗಾರಿಕೆ ಅಂತ ಹೇಳ್ತಾರೆ ಬಾರ್ಕಿಂಗ್ ಆಟ್ ಪ್ರಿಂಟ್ ಅಂತ ಇವರು ಹೇಳ್ತಾರೆ ಎಚ್ ಎಂ ಪಾವರ್ ಅವರು ಇಲ್ಲಿ ಒಟ್ಟಾರೆ ಓದುಗಾರಿಕೆ ಅಂತಂದ್ರೆ ಒಂದು ಮಾನಸಿಕ ಮತ್ತು ಶಾಬ್ದಿಕ ಪ್ರಕ್ರಿಯೆ ಅನ್ನುವಂಥದ್ದು ಮುದ್ರಿತವಾಗಿರ್ತಕ್ಕಂಥ ಪದಗಳನ್ನ ವಾಕ್ಯಗಳನ್ನ ನೋಡಿ ಗಮನಿಸಿ ಅರ್ಥ ಮಾಡಿಕೊಳ್ಳುವುದು ಅಥವಾ ಲಿಪಿಯನ್ನ ಧ್ವನಿ ರೂಪದಲ್ಲಿ ಅರ್ಥಬದ್ಧವಾಗಿ ಹೊರಹೊಮ್ಮಿಸುವಂತ ಕ್ರಿಯೆಯನ್ನ ನಾವು ಓದುಗಾರಿಕೆ ಅಂತ ಕರಿತೀವಿ ಇನ್ನು ಈ ಓದುಗಾರಿಕೆಯ ಕೌಶಲದ ಉದ್ದೇಶ ಏನು ಓದುಗಾರಿಕೆಯ ಕೌಶಲ ಯಾಕೆ ಬೇಕು ಇದ್ರ ಉದ್ದೇಶ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಸರಳವಾಗಿ ಸುಸ್ಪಷ್ಟವಾಗಿ ನಿರರ್ಗಳವಾಗಿ ಮತ್ತು ಅರ್ಥಬದ್ಧವಾಗಿ ಓದುವ ಕೌಶಲಗಳ ಸಾಮರ್ಥ್ಯವನ್ನು ಬೆಳೆಸುವಂಥದ್ದು ಈ ಓದುಗಾರಿಕೆಯ ಕೌಶಲದ ಉದ್ದೇಶ ನಾವು ಯಾಕೆ ಈ ಓದುಗಾರಿಕೆಯ ಕೌಶಲದ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಸರಳವಾಗಿ ಸುಸ್ಪಷ್ಟವಾಗಿ ನಿರರ್ಗಳವಾಗಿ ಮತ್ತು ಅರ್ಥಬದ್ಧವಾಗಿ ಓದುವ ಕೌಶಲಗಳ ಸಾಮರ್ಥ್ಯವನ್ನ ಇದು ಬೆಳೆಸುತ್ತೆ ಇನ್ನು ವಾಕ್ಯವೃಂದ ಕಥೆ ಕವನ ಕಾವ್ಯ ನಾಟಕ ಕಾದಂಬರಿ ಪ್ರಬಂಧ ಪತ್ರಿಕೆ ವಿಚಾರ ಇತ್ಯಾದಿ ಪಠ್ಯಗಳನ್ನು ಸ್ವತಂತ್ರವಾಗಿ ಓದಿ ಗ್ರಹಿಸುವ ಮತ್ತು ಆಸ್ವಾದಿಸುವ ಸಾಮರ್ಥ್ಯವನ್ನು ಈ ಓದುಗಾರಿಕೆಯ ಕೌಶಲ ಬೆಳೆಸುತ್ತೆ ಇನ್ನು ಗಟ್ಟಿವಾಚನ ಮೌನ ವಾಚನ ವಿಶಾಲ ವಾಚನ ಆಳವಾದ ವಾಚನ ಸ್ಥೂಲ ವಾಚನ ಸೂಕ್ಷ್ಮ ವಾಚನ ವಿಮರ್ಶಾತ್ಮಕ ವಾಚನದಂತಹ ಓದಿನ ಪ್ರಕಾರಗಳ ಕೌಶಲ ಮತ್ತು ತಂತ್ರಗಳಲ್ಲಿ ಸಾಮರ್ಥ್ಯವನ್ನ ಇದು ಬೆಳೆಸುತ್ತೆ ಓದಿನಲ್ಲಿ ಹಲವಾರು ಪ್ರಕಾರಗಳು ಬರ್ತವೆ ಗಟ್ಟಿ ವಾಚನ ಮೌನ ವಾಚನ ವಿಶಾಲ ವಾಚನ ಆಳವಾದ ವಾಚನ ಸ್ಥೂಲ ವಾಚನ ಸೂಕ್ಷ್ಮ ವಾಚನ ವಿಮರ್ಶಾತ್ಮಕ ವಾಚನ ಈ ಎಲ್ಲ ಏನು ಓದಿನ ಪ್ರಕಾರಗಳಿದಾವಲ್ಲ ಈ ಎಲ್ಲಾ ಪ್ರಕಾರಗಳಲ್ಲಿ ಕೌಶಲ ಮತ್ತು ತಂತ್ರಗಳನ್ನ ಇದು ಬೆಳೆಸುತ್ತೆ ಈ ಓದುಗಾರಿಕೆ ಅನ್ನುವಂಥದ್ದು ಓದುವ ಹವ್ಯಾಸವನ್ನ ಮತ್ತು ಸಾಹಿತ್ಯದಲ್ಲಿ ಅಭಿರುಚಿಯನ್ನ ಇದು ಉಂಟು ಮಾಡುತ್ತೆ ಇನ್ನು ವೇಗವಾಗಿ ಓದಿ ಗ್ರಹಿಸುವ ಸಾಮರ್ಥ್ಯವನ್ನ ಬೆಳೆಸುವಂಥದ್ದು ಜ್ಞಾನಾಭಿವೃದ್ಧಿಯನ್ನ ಉಂಟು ಮಾಡುತ್ತದೆ ವಿಮರ್ಶಾ ಮನೋಭಾವವನ್ನು ಉಂಟು ಮಾಡುತ್ತೆ ಯಾವುದೋ ಒಂದು ಲೇಖನಗಳನ್ನ ತಾರ್ಕಿಕ ಲೇಖನಗಳನ್ನ ಓದುವಂತ ಸಂದರ್ಭದಲ್ಲಿ ಕೇವಲ ಅದನ್ನು ಓದಿ ನಾವು ಬಿಡೋದಷ್ಟೇ ಅಲ್ಲ ಅದ್ರ ಬಗ್ಗೆ ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡುವಂತ ಸಾಮರ್ಥ್ಯವನ್ನು ಕೂಡ ಈ ಓದುಗಾರಿಕೆ ಕೌಶಲ ನಮ್ಮಲ್ಲಿ ಬೆಳೆಸುತ್ತೆ ಇನ್ನು ಸತತ ಅಭ್ಯಾಸವನ್ನ ರೂಢಿ ಮಾಡಿಸುತ್ತೆ ಇದು ಈ ಓದುಗಾರಿಕೆಯಿಂದ ಏನಾಗುತ್ತೆ ಅಂದ್ರೆ ಸತತವಾಗಿ ಅಭ್ಯಾಸ ಮಾಡುವಂಥದ್ದು ರೂಢಿಯಾಗುತ್ತೆ ಜೊತೆಗೆ ಈ ಓದುಗಾರಿಕೆ ಕೌಶಲ ಏನ್ ಮಾಡುತ್ತೆ ಅಂದ್ರೆ ಮಾತುಗಾರಿಕೆಯನ್ನ ಪೋಷಣೆ ಮಾಡುತ್ತೆ ಒಬ್ಬ ವ್ಯಕ್ತಿ ಯಾವಾಗ ಮಾತನಾಡ್ತಾನೆ ಅಂದ್ರೆ ಆತ ಓದ್ಕೊಂಡಾಗ ಅಥವಾ ಆ ವಿಷಯವನ್ನ ತಿಳ್ಕೊಂಡಾಗ ಆ ವಿಷಯವನ್ನ ಆತ ತಿಳ್ಕೊಬೇಕಾಗಿತ್ತು ಅಂದ್ರೆ ಎಲ್ಲಾದ್ರೂ ಆತ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಓದ್ಕೋಬೇಕಾಗತ್ತೆ ಆ ವಿಷಯಗಳನ್ನ ಓದ್ಕೋಬೇಕು ಹೀಗಾಗಿ ಮಾತುಗಾರಿಕೆಯನ್ನ ಪೋಷಿಸುವ ಕೌಶಲ ಯಾವುದು ಅಂತಂದ್ರೆ ಓದುಗಾರಿಕೆ ಇನ್ನು ಕಾಲಹರಣವನ್ನು ನಿಯಂತ್ರಣ ಮಾಡಿ ಸದುಪಯೋಗ ಭಾವನೆಯನ್ನ ಇದು ಬೆಳೆಸುತ್ತೆ ಅಂದ್ರೆ ಖಾಲಿ ಕುಳಿತಿರ್ತಕ್ಕಂಥ ಸಮಯದಲ್ಲಿ ಯಾವ್ದಾದ್ರು ಒಂದು ಪುಸ್ತಕವನ್ನ ಓದೋಕೆ ಈ ಓದುಗಾರಿಕೆ ಕೌಶಲ ಪ್ರೇರೇಪಣೆ ಮಾಡೋದ್ರಿಂದಾಗಿ ಕಾಲಹರಣ ಅನ್ನುವಂಥದ್ದು ನಿಯಂತ್ರಣ ಆಗುತ್ತೆ ಜೊತೆಗೆ ಆ ಸಮಯದ ಸದುಪಯೋಗ ಭಾವನೆ ಬೆಳೆಯುತ್ತೆ ಶಬ್ದ ಭಂಡಾರವನ್ನ ಅಧಿಕಗೊಳಿಸುತ್ತೆ ಎಷ್ಟು ಓದ್ತಿವಲ್ಲ ಅಷ್ಟು ಶಬ್ದ ಭಂಡಾರ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಅರ್ಥಗ್ರಹಣ ಶಕ್ತಿಯನ್ನು ಬೆಳೆಸುತ್ತೆ ಅಂದ್ರೆ ಓದಿರುವಂತದ್ದನ್ನ ನಾವು ಸುಮ್ಮನೆ ಓದಿ ಬಿಡೋದಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ ಹೀಗಾಗಿ ಇಲ್ಲಿ ಅರ್ಥಗ್ರಹಣ ಶಕ್ತಿಯು ಕೂಡ ಬೆಳವಣಿಗೆ ಆಗುತ್ತೆ ಇನ್ನು ಜ್ಞಾಪಕ ಶಕ್ತಿಯನ್ನು ಬೆಳೆಸುತ್ತೆ ಓದಿ 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 ಏನಾಗುತ್ತೆ ಅಂದ್ರೆ ಓದಿದ್ದನ್ನೇ ಪದೇ ಪದೇ ಓದಿ 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 ನಮ್ಮ ಸ್ಮರಣ ಶಕ್ತಿ ಹೆಚ್ಚಾಗುತ್ತೆ ಇನ್ನು ಸ್ಪಷ್ಟ ಉಚ್ಚಾರಣೆಯ ಸಾಮರ್ಥ್ಯ ಇದರಿಂದ ಬೆಳೆಯುತ್ತೆ ಓದುವ ಸಮಯದಲ್ಲಿ ನಾವು ಏನ್ಮಾಡ್ತೀವಿ ಅಂದ್ರೆ ಮಾನಸಿಕವಾಗಿ ಸಿದ್ಧವಾಗಿ ಓದ್ತೀವಿ ಜೊತೆಗೆ ಏನು ಲಿಪಿ ಇದೆ ಅದನ್ನ ಸುಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತೀವಿ ಹೀಗಾಗಿ ಸ್ಪಷ್ಟ ಉಚ್ಚಾರಣೆ ಅನ್ನುವಂಥದ್ದು ಈ ಓದುಗಾರಿಕೆ ಕೌಶಲ್ಯದಿಂದ ಬೆಳೆಯುತ್ತೆ ಅದಾದ ನಂತರ ಧ್ವನ್ಯಾಂಗಗಳನ್ನು ಪುಷ್ಟೀಕರಿಸುತ್ತೆ ಧ್ವನಿಯನ್ನು ಉತ್ಪಾದನೆ ಮಾಡುವಂತಹ ಅಂಗಗಳನ್ನು ಇದು ಪುಷ್ಟೀಕರಣ ಮಾಡುತ್ತೆ ಯಾಕಂದ್ರೆ ನಾವು ಓದಬೇಕಾದ್ರೆ ಗಟ್ಟಿ ಓದುವಂತ ಬಂದಾಗ ಅಲ್ಲಿ ನಾವು ಮನಸ್ಸಿನಲ್ಲಿ ಓದ್ಕೊಳ್ಳೋದಿಲ್ಲ ಎಲ್ಲರಿಗೂ ಕೇಳುವ ಹಾಗೆ ಓದ್ಕೊಳ್ತೀವಿ ಈ ಬಾಯ್ದೆರೆ ಓದುವಂತ ಬರ್ತದೆ ಅಲ್ಲ ಬಾಯ್ದೆರೆ ಓದಿನಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವು ಎಲ್ಲರಿಗೂ ಕೇಳುವ ರೀತಿಯಲ್ಲಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾ ಓದೋದ್ರಿಂದಾಗಿ ಧ್ವನ್ಯಾಂಗಗಳು ಕೂಡ ಇಲ್ಲಿ ಏನಾಗ್ತವೆ ಅಂದ್ರೆ ಅಭಿವೃದ್ಧಿಯನ್ನ ಹೊಂದವೆ ಓದುವ ಶೈಲಿಯನ್ನ ಉತ್ತಮಗೊಳಿಸುತ್ತೆ ಓದುವ ಶೈಲಿ ಇರುತ್ತಲ್ಲ ಆ ಓದುವ ಶೈಲಿಯನ್ನ ಇದು ಉತ್ತಮಗೊಳಿಸುತ್ತೆ ಈ ಓದುವ ಶೈಲಿಯನ್ನ ಓದುಗಾರಿಕೆಯ ಕೌಶಲ ಉತ್ತಮಗೊಳಿಸುತ್ತೆ ಇದಿಷ್ಟು ಓದುಗಾರಿಕೆಯ ಕೌಶಲದ ಮುಖ್ಯ ಉದ್ದೇಶಗಳು ಇನ್ನು ಓದುಗಾರಿಕೆಯ ಕೌಶಲದ ಮಹತ್ವ ಏನು ಇಂಪಾರ್ಟೆನ್ಸ್ ಏನಿದ್ರದ್ದು ಇದು ಯಾಕೆ ಬೇಕು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಆದ್ಮೇಲೆ ಈ ಓದುಗಾರಿಕೆಯ ಕೌಶಲ ಭಾಷಾ ಸ್ವಾಮಿತ್ವವನ್ನು ಉಂಟು ಮಾಡುತ್ತೆ ಆತ್ಮ ಸಂತೋಷವನ್ನು ನೀಡುತ್ತೆ ಶಬ್ದ ಭಂಡಾರವನ್ನ ಅಧಿಕವಾಗಿಸುತ್ತೆ ಕಾಲಹರಣವನ್ನು ನಿಯಂತ್ರಣ ಮಾಡುತ್ತೆ ಜ್ಞಾನಾಭಿವೃದ್ಧಿಯನ್ನ ಉಂಟು ಮಾಡುತ್ತೆ ವಿಮರ್ಶಾ ಮನೋಭಾವನೆ ಶಕ್ತಿಯನ್ನ ಹೆಚ್ಚಿಸುತ್ತೆ ಸತತ ಅಭ್ಯಾಸ ಮತ್ತು ಸ್ಫೂರ್ತಿಯನ್ನ ಉಂಟು ಮಾಡುತ್ತೆ ಸ್ಫೂರ್ತಿದಾಯಕ ಕಥೆಗಳನ್ನು ಓದೋದ್ರಿಂದಾಗಿ ವ್ಯಕ್ತಿಗಳಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಸ್ಫೂರ್ತಿ ಅನ್ನುವಂಥದ್ದು ಉಂಟಾಗುತ್ತೆ ಮಾತುಗಾರಿಕೆಯನ್ನ ಇದು ಪೋಷಣೆ ಮಾಡುತ್ತೆ ಆವಾಗಲೇ ನಾನು ಉದ್ದೇಶಗಳಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಹೇಳಿದೆ ಓದಿರ್ತಕ್ಕಂಥ ವ್ಯಕ್ತಿಯೇ ಮತ್ತೊಬ್ಬರ ಮುಂದೆ ಮಾತನಾಡಬಲ್ಲ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಯೇ ತನ್ನ ವಿಚಾರಗಳನ್ನ ಇನ್ನೊಬ್ಬರಿಗೆ ಹಂಚಿಕೊಳ್ಳಬಲ್ಲ ಹೀಗಾಗಿ ಈ ಓದುಗಾರಿಕೆಯ ಕೌಶಲ ಏನ್ ಮಾಡುತ್ತೆ ಅಂದ್ರೆ ಮಾತುಗಾರಿಕೆಯನ್ನ ಪೋಷಣೆ ಮಾಡುತ್ತೆ ಆಮೇಲೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸುತ್ತದೆ ಸ್ಪಷ್ಟ ಉಚ್ಚಾರಣೆಯನ್ನು ಬೆಳೆಸುತ್ತೆ ಧ್ವನ್ಯಾಂಗಗಳನ್ನು ಪುಷ್ಟೀಕರಿಸುತ್ತೆ ಓದುವ ಶೈಲಿ ಮತ್ತು ರೀತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಹವ್ಯಾಸಗಳನ್ನ ಇದು ಬೆಳೆಸುತ್ತೆ ಅನ್ನುವಂಥದ್ದು ಇದಿಷ್ಟು ಓದುಗಾರಿಕೆಯ ಕೌಶಲದ ಮಹತ್ವ ಅರ್ಥ ಆಯ್ತಲ್ಲ ಇನ್ನು ನೇರವಾಗಿ ನಾವು ಓದುವಿಕೆಯ ಪ್ರಕಾರಗಳನ್ನ ನೋಡ್ತಾ ಹೋಗೋಣ ಟೈಪ್ಸ್ ಆಫ್ ರೀಡಿಂಗ್ ಓದುವಿಕೆಯಲ್ಲಿ ಹಲವಾರು ಪ್ರಕಾರಗಳಿವೆ ಮೊದಲನೇದು ಬಾಯ್ದೆರೆ ಓದು ಇದನ್ನ ಓರಲ್ ರೀಡಿಂಗ್ ಅಂತ ಕರೀತಾರೆ ಎರಡನೇದು ಮೌನ ಓದು ಸೈಲೆಂಟ್ ರೀಡಿಂಗ್ ಅಂತಾರೆ ಮೂರನೇದು ಗಾಢ ಓದು ಇಂಟೆನ್ಸಿವ್ ರೀಡಿಂಗ್ ಅಂತಾರೆ ನಾಲ್ಕನೇದು ಮುಂದೋದು ಇದನ್ನ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಕರೀತಾರೆ ಐದನೇದು ಶೇಷಪೂರಿತ ಓದು ಸಪ್ಲಿಮೆಂಟರಿ ರೀಡಿಂಗ್ ಅಂತಾರೆ ಆತ್ಮ ಸಂತೋಷದ ಓದು ರೀಡಿಂಗ್ ಫಾರ್ ಪ್ಲೇಜರ್ ಏಳನೇದು ಸ್ಥೂಲ ವಾಚನ ಸ್ಕಿಮ್ಮಿಂಗ್ ಎಂಟನೇದು ಸೂಕ್ಷ್ಮ ವಾಚನ ಸ್ಕ್ಯಾನಿಂಗ್ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ಥೂಲ ವಾಚನ ಮತ್ತು ಸೂಕ್ಷ್ಮ ವಾಚನ ಹಾಗೆ ಇಲ್ಲಿ ಬಾಯ್ದೆರೆ ಓದು ಮತ್ತು ಮೌನ ಓದು ಇವುಗಳು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಮಾಡಿದ್ರು ಅಂತಂದ್ರೆ ಈ ಸ್ಕ್ಯಾನಿಂಗ್ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದರು ಎರಡು ಸಾವಿರದ ಇಪ್ಪತ್ತೊಂದರ ಟಿ ಇ ಟಿ ಏನ್ ನಡೀತಲ್ಲ ಆ ಟಿ ಇ ಟಿ ಪರೀಕ್ಷೆಯಲ್ಲಿ ಸೂಕ್ಷ್ಮ ವಾಚನದ ಬಗ್ಗೆ ಸ್ಕ್ಯಾನಿಂಗ್ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದರು ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ ಟಿ ಇ ಟಿ ಪರೀಕ್ಷೆಯಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಯಾರೆಲ್ಲ ಇಂಗ್ಲಿಷ್ ಅನ್ನು ತಗೊಂಡಿದ್ರಿ ಅಲ್ಲೂ ಕೂಡ ರೀಡಿಂಗ್ ಸ್ಕಿಲ್ ಬರುತ್ತೆ ರೀಡಿಂಗ್ ನಲ್ಲಿ ಅಲ್ಲಿ ಈ ಎರಡು ಪ್ರಕಾರಗಳು ಕೂಡ ಬರ್ತವೆ ಹೀಗಾಗಿ ಇದು ಇಬ್ಬರು ಅಭ್ಯರ್ಥಿಗಳಿಗೆ ಬಹಳಷ್ಟು ಉಪಯುಕ್ತ ಆಗುತ್ತೆ ಪ್ರಥಮ ಭಾಷೆ ಕನ್ನಡವನ್ನು ತಗೊಂಡವರು ಮತ್ತು ದ್ವಿತೀಯ ಭಾಷೆ ಇಂಗ್ಲಿಷ್ ಅನ್ನು ತಗೊಂಡವರಿಗೆ ಈ ವಿಚಾರಗಳು ಬಹಳಷ್ಟು ಉಪಯುಕ್ತ ಆಗುತ್ತೆ ಸೊ ಇನ್ನು ಇವುಗಳ ಬಗ್ಗೆ ಒಂದೊಂದಾಗಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬಾಯ್ದೆರೆ ಓದು ಅಂದ್ರೆ ಏನು ಓರಲ್ ರೀಡಿಂಗ್ ಅಂತ ಕರಿತೀವಿ ನಾವು ಬಾಯ್ದೆರೆ ಓದು ಅಥವಾ ಇದನ್ನ ಗಟ್ಟಿ ಓದು ಅಂತ ಕರೀತಾರೆ ವಾಕ್ಯಗಳನ್ನ ಗಟ್ಟಿಯಾಗಿ ಶಬ್ದದೊಂದಿಗೆ ಬೇರೆಯವರಿಗೆ ಕೇಳುವಂತೆ ಓದುವುದು ಗಟ್ಟಿವಾಚನ ಇವಾಗ ನಾನು ಇಲ್ಲಿ ಬರೆದಿರುವಂತದ್ದನ್ನ ಓದಿ ಹೇಳ್ತಾ ಇದ್ದೀನಲ್ಲ ಇದನ್ನೇ ಗಟ್ಟಿ ಓದು ಅಥವಾ ಗಟ್ಟಿವಾಚನ ಬಾಯ್ದೆರೆ ಓದು ಅಂತ ಕರೀತಾರೆ ಅಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ವಾಕ್ಯಗಳನ್ನ ಗಟ್ಟಿಯಾಗಿ ಶಬ್ದದೊಂದಿಗೆ ಬೇರೆಯವರಿಗೆ ಕೇಳುವಂತೆ ಓದುವುದನ್ನ ಗಟ್ಟಿವಾಚನ ಅಂತ ಕರೀತಾರೆ ಗಟ್ಟಿಯಾಗಿ ಬಾಯ್ಬಿಟ್ಟು ಧ್ವನಿಯುಕ್ತವಾಗಿ ಕೇಳುವವರಿಗೆ ಹಿತವಾಗುವಂತೆ ತಪ್ಪಿಲ್ಲದೆ ಸ್ವರೋಪಕರಣಗಳನ್ನ ಸ್ಪಷ್ಟವಾಗಿ ಉಚ್ಚರಿಸುವುದಕ್ಕೆ ಬಾಯ್ದೆರೆ ಓದು ಅಂತ ಕರೀತಾರೆ ಅಂದ್ರೆ ಇಲ್ಲಿ ಗಟ್ಟಿಯಾಗಿ ಓದ್ತೀವಿ ಬಾಯಿ ಬಿಟ್ಟು ಓದ್ತೀವಿ ಎಲ್ಲರಿಗೂ ಧ್ವನಿ ಕೇಳುವಂತೆ ಮತ್ತೆ ಆ ಧ್ವನಿ ಎಲ್ಲರಿಗೂ ಹಿತವಾಗುವಂತೆ ಉಚ್ಚಾರಣೆ ತಪ್ಪಿಲ್ಲದಂತೆ ಸ್ಪಷ್ಟವಾಗಿ ಉಚ್ಚರಿಸಿ ಬಾಯ್ದೆರೆಯಾಗಿ ಓದ್ತೀವಲ್ಲ ಇದನ್ನೇ ಗಟ್ಟಿ ವಾಚನ ಅಂತ ಕರೀತಾರೆ ಬಾಯ್ದೆರೆ ಓದುವಾಗ ಸ್ಪಷ್ಟವಾಗಿ ಏರುಗಡೆ ನಿಲುಗಡೆ ಒತ್ತುಗಡೆ ಇಳುಗಡೆಗೆ ತಕ್ಕಂತೆ ವಿಷಯ ಗತ್ತಾಗಿ ಮತ್ತು ಗಮ್ಮತ್ತಾಗಿ ಭಾವಭಂಗಿಯಿಂದ ಓದಿದಾಗ ಮಕ್ಕಳು ಅದನ್ನ ಅನುಕರಣೆ ಮಾಡ್ತಾರೆ ಪ್ರಾಥಮಿಕ ಶಾಲೆಗಳಲ್ಲಿ ಬೋಧಿಸುವಂಥ ಸಂದರ್ಭದಲ್ಲಿ ಈ ಬಾಯದರೆ ಓದು ಯಾಕಂದ್ರೆ ನಾವು ಪದ್ಯ ಬೋಧನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಗದ್ಯ ಭಾಗವನ್ನು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಮೊದಲಿಗೆ ನಾವು ಅವ್ರಿಗೆ ಏನು ಮಾಡ್ತೀವಿ ಅಂದ್ರೆ ಓದಿ ಹೇಳ್ತೀವಲ್ಲ ಆವಾಗ ನಾವು ಯಾವ ರೀತಿ ಓದ್ತೀವಿ ಅದೇ ರೀತಿ ಮಕ್ಕಳು ನಮ್ಮನ್ನು ಅನುಕರಣೆ ಮಾಡ್ತಾರೆ ಹೀಗಾಗಿ ಶಿಕ್ಷಕರಾದವರು ಏನ್ ಮಾಡಬೇಕು ಅಂದ್ರೆ ಓದುವಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾ ಓದಬೇಕು ಏರುಗಡೆ ಇರಬೇಕು ನಿಲುಗಡೆ ಒತ್ತುಗಡೆ ಇಳುಗಡೆ ಇವುಗಳಿಗೆ ತಕ್ಕಂತೆ ವಿಷಯವನ್ನ ಗತ್ತಾಗಿ ಮತ್ತು ಗಮ್ಮತ್ತಾಗಿ ಭಾವಭಂಗಿಯಿಂದ ಓದಿದಾಗ ಮಕ್ಕಳು ಅದನ್ನ ಅನುಕರಣೆ ಮಾಡ್ತಾರೆ ಬಾಯ್ದೆರೆ ಓದು ಅನ್ನುವಂಥದ್ದು ಪದ್ಯ ಬೋಧನೆಯಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ಯಾಕಂದ್ರೆ ಪದ್ಯ ಬೋಧನೆ ಬಹಳಷ್ಟು ಕ್ಲಿಷ್ಟ ಪದಗಳಿಂದ ಕೂಡಿರತಕ್ಕಂಥ ಒಂದು ಕಾವ್ಯ ಭಾಗ ಹೀಗಾಗಿ ಅದನ್ನ ಬೋಧನೆ ಮಾಡುವಂತ ಸಂದರ್ಭದಲ್ಲಿ ಶಿಕ್ಷಕರು ಬಾಯ್ದೆರೆ ಓದನ್ನ ಬಳಸ್ಕೊಳ್ಬೇಕು ಹೀಗಾಗಿ ಈ ಬಾಯ್ದೆರೆ ಓದು ಪದ್ಯ ಬೋಧನೆಯಲ್ಲಿ ಅಗ್ರಸ್ಥಾನವನ್ನ ಪಡ್ಕೊಂಡಿರುವಂಥದ್ದು ಇನ್ನು ಬಾಯ್ದೆರೆ ಓದಿನ ಮಹತ್ವ ಏನು ಇಂಪಾರ್ಟೆನ್ಸ್ ಏನು ಇದರದು ವಾಚನ ಕಲೆಯನ್ನು ಬೆಳೆಸುತ್ತೆ ಇದು ಅಂದ್ರೆ ಯಾವ ರೀತಿ ಓದಬೇಕು ಅನ್ನುವಂಥದ್ದನ್ನ ತೋರಿಸಿಕೊಡುತ್ತೆ ಮೌನ ಓದುವಿಗೆ ಪೋಷಕ ಆಗಿದೆ ಗಟ್ಟಿಯಾಗಿ ಓದುವುದನ್ನು ಕಲಿತಿರ್ತಕ್ಕಂಥ ಮಗು ಏನು ಮಾಡುತ್ತೆ ಅಂದ್ರೆ ಮುಂದೆ ಮೌನವಾಗಿ ಓದುವಂಥದ್ದನ್ನು ಕಲಿಯುತ್ತೆ ಹೀಗಾಗಿ ಇದು ಮೌನ ಓದುವಿಗೆ ಪೋಷಕವಾಗಿದೆ ಪಂಚೇಂದ್ರಿಯಗಳು ಇದರಿಂದ ಚುರುಕಾಗ್ತವೆ ಯಾಕಂದ್ರೆ ಜೋರಾಗಿ ಓದೋದ್ರಿಂದಾಗಿ ಪಂಚೇಂದ್ರಿಯಗಳು ಚುರುಕಾಗ್ತವೆ ಧ್ವನ್ಯಾಂಗಗಳು ತರಬೇತಿಗೊಳ್ತವೆ ಉತ್ತಮ ಮಾತುಗಾರರನ್ನಾಗಿ ಬೆಳೆಸುತ್ತೆ ಯಾಕಂದ್ರೆ ಇಲ್ಲಿ ಗಟ್ಟಿಯಾಗಿ ಮಾತನಾಡೋದ್ರಿಂದಾಗಿ ಭಾವಭಂಗಿಗಳಿಂದ ಮಾತನಾಡೋದ್ರಿಂದಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಉತ್ತಮ ಮಾತುಗಾರರನ್ನಾಗಿ ಈ ಗಟ್ಟಿ ಓದು ರೂಪಿಸುತ್ತೆ ಇನ್ನು ಭಾಷಾ ಸ್ವಾಮಿತ್ವವನ್ನು ಉಂಟು ಮಾಡುತ್ತೆ ಮಕ್ಕಳ ವಾಚನ ಕಲೆ ಬೋಧಕರು ಪತ್ತೆ ಹಚ್ಚಲಿಕ್ಕೆ ಇದು ಸಹಾಯ ಮಾಡುತ್ತೆ ಬರವಣಿಗೆಗೆ ಇದು ಸಹಾಯಕ ಆಗಿದೆ ಯಾಕಂದ್ರೆ ನಾವು ಗಟ್ಟಿಯಾಗಿ ಓದಿದ್ವಿ ಅಂದ್ರೆ ಕೇಳಿದಂಥವ್ರು ಏನ್ಮಾಡ್ತಾರೆ ಅಂದ್ರೆ ಅದನ್ನು ಕೇಳಿಸ್ಕೊಂಡು ಬರೀಬಹುದು ಹೀಗಾಗಿ ಇಲ್ಲಿ ಬರವಣಿಗೆಯ ಕೌಶಲವು ಕೂಡ ಅಭಿವೃದ್ಧಿ ಆಗತ್ತೆ ಇನ್ನು ಭಾಷೋಚ್ಚಾರಣೆ ಶುದ್ಧ ಆಗತ್ತೆ ಭಾಷೆಯ ಉಚ್ಚಾರಣೆ ಏನಾಗುತ್ತೆ ಅಂದ್ರೆ ಇಲ್ಲಿ ಶುದ್ಧವಾಗತ್ತೆ ಇದಿಷ್ಟು ಬಾಯ್ದೆರೆ ಓದಿನ ಮಹತ್ವ ಇನ್ನು ಮೌನ ಓದು ಸೈಲೆಂಟ್ ರೀಡಿಂಗ್ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ತುಟಿ ಬಿಚ್ಚದೆ ನೋಡಿ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ತುಟಿ ಬಿಚ್ಚದೆ ಮನಸ್ಸಿನಲ್ಲಿ ಮನಸ್ಸು ತೆರೆದು ಕಣ್ ಚಲನೆಯ ಮೂಲಕವೇ ವಿಷಯ ಗ್ರಹಿಕೆ ಮಾಡಿಕೊಳ್ಳುವುದೇ ಮೌನ ಓದು ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ತುಟಿ ಬಿಚ್ಚದೆ ಮನಸ್ಸಿನಲ್ಲಿ ಮನಸ್ಸು ತೆರೆದು ಕಣ್ ಚಲನೆಯ ಮೂಲಕ ವಿಷಯ ಗ್ರಹಿಕೆ ಮಾಡಿಕೊಳ್ಳುವಂಥದ್ದನ್ನೇ ಮೌನ ಓದು ಅಂತ ಕರೀತಾರೆ ಶಬ್ದ ಕೇಳದಂತೆ ವಿಷಯಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವಂಥದ್ದೇ ಮೌನ ಓದು ಶಬ್ದ ಸಂಕೇತಗಳನ್ನು ಕಣ್ಣಿನಿಂದ ನೋಡುತ್ತಾ ಅವುಗಳ ಅರ್ಥಗಳನ್ನ ಗ್ರಹಿಸುತ್ತಾ ಸದ್ದಿಲ್ಲದೆಯೇ ಮನಸ್ಸಿನಲ್ಲಿ ಓದಿಕೊಳ್ಳುವಂಥದ್ದನ್ನೇ ಮೌನ ವಾಚನ ಅಂತ ಕರೀತಾರೆ ಇದೊಂದು ಮಾನಸಿಕ ಕ್ರಿಯೆಗೆ ಸಂಬಂಧಪಟ್ಟಿರುವುದರಿಂದ ಮನಸ್ಸಿನಲ್ಲಿಯೇ ಓದಿಕೊಳ್ಳುವಂಥದ್ದಾಗಿದೆ ಇನ್ನು ಮೌನ ಓದಿನ ಮಹತ್ವ ಏನು ಇಂಪಾರ್ಟೆನ್ಸ್ ಆಫ್ ಸೈಲೆಂಟ್ ರೀಡಿಂಗ್ ಶಾಂತ ವಾತಾವರಣವನ್ನ ಇದು ಉಂಟು ಮಾಡುತ್ತೆ ಮನಸ್ಸಿನಲ್ಲಿ ಓದೋದ್ರಿಂದಾಗಿ ತುಟಿ ಬಿಚ್ಚದೆ ಓದೋದ್ರಿಂದಾಗಿ ಶಾಂತ ವಾತಾವರಣವನ್ನ ಇದು ಉಂಟು ಮಾಡುತ್ತೆ ವೈಯಕ್ತಿಕ ಪದ್ಧತಿಗೆ ಇದು ಬಹಳಷ್ಟು ಅನುಕೂಲಕರವಾಗಿರುವಂಥದ್ದು ವೈಯಕ್ತಿಕವಾಗಿ ಯಾರು ಓದ್ಕೋತಿರ್ತಾರೆ ಅವರಿಗೆ ಈ ಮೌನ ಓದು ಬಹಳಷ್ಟು ಅನುಕೂಲ ಆಗತ್ತೆ ದೇಹಾಯಾಸ ಆಗೋದಿಲ್ಲ ಮೌನವಾಗಿ ಓದೋದ್ರಿಂದಾಗಿ ಬಾಯಿಯನ್ನೇ ಬಿಡದೆ ಓದೋದ್ರಿಂದಾಗಿ ಇಲ್ಲಿ ದೇಹಕ್ಕೆ ಆಯಾಸ ಅನ್ನುವಂಥದ್ದು ಆಗೋದಿಲ್ಲ ಮತ್ತೆ ಈ ಮೌನ ಓದುವಿನಿಂದ ಓದುಗಾರಿಕೆಯ ವೇಗ ಹೆಚ್ಚಾಗತ್ತೆ ಸಮಯ ಉಳಿತಾಯ ಆಗತ್ತೆ ಆತ್ಮ ಸಂತೋಷ ಉಂಟಾಗತ್ತೆ ವಿಷಯದ ಅರ್ಥಗ್ರಹಣಕ್ಕೆ ಅನುಕೂಲವಾಗಿದೆ ಶಬ್ದ ಸಂಪತ್ತು ಇದರಿಂದ ಹೆಚ್ಚುತ್ತೆ ಜ್ಞಾನಾರ್ಜನೆಗೆ ಮತ್ತು ಮನರಂಜನೆಗೆ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಓದಿದು ಜ್ಞಾಪಕ ಶಕ್ತಿ ಇದರಿಂದ ವೃದ್ಧಿ ಆಗತ್ತೆ ಹೀಗಾಗಿ ಮೌನ ಓದು ಬಹಳಷ್ಟು ಉಪಯುಕ್ತಕಾರಿಯಾಗಿರ್ತಕ್ಕಂಥದ್ದು ಯಾಕಂದ್ರೆ ಇದರಿಂದ ಶಾಂತ ವಾತಾವರಣ ಉಂಟಾಗುತ್ತೆ ದೇಹಾಯಾಸ ಆಗೋದಿಲ್ಲ ಓದಿರುವಂಥದ್ದು ಅರ್ಥಗ್ರಹಣ ಆಗತ್ತೆ ಶಬ್ದ ಸಂಪತ್ತು ಹೆಚ್ಚಾಗತ್ತೆ ಜೊತೆಗೆ ಜ್ಞಾಪಕ ಶಕ್ತಿ ಕೂಡ ಇದರಿಂದ ಹೆಚ್ಚಾಗತ್ತೆ ಇದಿಷ್ಟು ಮೌನ ಓದಿನ ಮಹತ್ವ ಇನ್ನು ಗಾಢ ಓದು ಅಥವಾ ಆಳವಾದ ಓದು ಇಂಟೆನ್ಸಿವ್ ರೀಡಿಂಗ್ ಅಂತ ಇದನ್ನ ಕರೀತಾರೆ ಇದರ ಅರ್ಥ ಏನು ಅನ್ನುವಂಥದ್ದನ್ನ ನೋಡೋಣ ಪಠ್ಯ ವಿಷಯವನ್ನ ಕ್ರಮಬದ್ಧವಾಗಿ ಪದ ವಾಕ್ಯ ಪ್ಯಾರಾವನ್ನ ಬಿಡದೆ ಎಲ್ಲಾ ವಿಷಯಕ್ಕೂ ಪ್ರಾಧಾನ್ಯತೆ ಕೊಟ್ಟು ಅವಧಾನವನ್ನ ಕೇಂದ್ರೀಕರಿಸಿ ವಿಷಯ ವಿಶ್ಲೇಷಿಸುವುದೇ ಗಾಢ ಅಥವಾ ಆಳವಾದ ಓದು ಇಂಟೆನ್ಸಿವ್ ರೀಡಿಂಗ್ ಅಂತ ಕರೀತಾರೆ ಅಂದರೆ ಒಂದು ಪಠ್ಯ ವಸ್ತುವಿನಲ್ಲಿ ಬಂದಿರತಕ್ಕಂಥ ಅಥವಾ ಒಂದು ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲಾ ಪದಗಳನ್ನು ಎಲ್ಲಾ ವಾಕ್ಯಗಳನ್ನ ಪ್ರತಿಯೊಂದು ಪ್ಯಾರಗಳನ್ನ ಯಾವುದನ್ನು ಬಿಡದೆ ಎಲ್ಲಾ ವಿಷಯಕ್ಕೂ ಪ್ರಾಧಾನ್ಯತೆಯನ್ನು ಕೊಟ್ಟು ಅವಧಾನ ಕೇಂದ್ರೀಕರಣ ಮಾಡಿ ವಿಷಯವನ್ನ ವಿಶ್ಲೇಷಣೆ ಮಾಡುವಂಥದ್ದನ್ನೇ ಗಾಢ ಓದು ಅಥವಾ ಆಳವಾದ ಓದು ಅಂತ ಕರೀತಾರೆ ಇದು ವಿಮರ್ಶಾತ್ಮಕ ಓದಾಗಿದ್ದು ಇದರಲ್ಲಿ ಪ್ರತಿಪದದ ಅರ್ಥ ಭಾವನೆ ಸಾಂದರ್ಭಿಕ ಅರ್ಥ ವ್ಯಾಕರಣಾಂಶಗಳು ಅಲಂಕಾರಗಳು ಹೋಲಿಕೆ ವ್ಯತ್ಯಾಸಗಳು ವಿವರಣೆಗಳು ಪ್ರತಿಪಾದನೆಗಳನ್ನ ವಿಮರ್ಶಾತ್ಮಕವಾಗಿ ಓದಲಾಗತ್ತೆ ಕಾವ್ಯ ನಾಟಕಗಳಲ್ಲಿನ ಭಾವ ಶೈಲಿ ಘಟನೆಗಳ ತಿರುಳು ಸ್ಪಷ್ಟವಾಗಿ ತಿಳಿಯಬೇಕಾದ್ರೆ ಓದಿನಲ್ಲಿ ಆಳವಾಗಿ ಇಳಿದು ಅರ್ಥ ಮಾಡ್ಕೊಳ್ಬೇಕು ಇದರಿಂದ ಚಿಂತನೆ ತಾರ್ಕಿಕ ಪ್ರಜ್ಞೆ ವಿಮರ್ಶಾತ್ಮಕ ಮನೋಭಾವ ಬೆಳೆಯಲು ಸಹಕಾರಿಯಾಗತ್ತೆ ಗಾಢವಾದ ಓದು ಅಥವಾ ಆಳವಾದ ಓದುವಿನಿಂದ ವ್ಯಕ್ತಿಯಲ್ಲಿ ಏನಾಗುತ್ತೆ ಅಂದ್ರೆ ಚಿಂತನ ಸಾಮರ್ಥ್ಯ ತಾರ್ಕಿಕ ಪ್ರಜ್ಞೆ ವಿಮರ್ಶಾತ್ಮಕ ಮನೋಭಾವನೆ ಬೆಳೆಯುತ್ತೆ ಇನ್ನು ಈ ಗಾಢ ಓದು ಅಥವಾ ಆಳವಾದ ಓದಿನ ಉಪಯೋಗಗಳೇನು ಇಂಟೆನ್ಸಿವ್ ರೀಡಿಂಗ್ ನ ಮಹತ್ವ ಏನು ಅನ್ನುವಂಥದ್ದನ್ನ ನೋಡೋಣ ಇದರಿಂದ ಶಬ್ದ ಭಂಡಾರ ಅಧಿಕ ಆಗುತ್ತೆ ಯಾಕಂದ್ರೆ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಶಬ್ದವನ್ನ ಪ್ರತಿಯೊಂದು ವಾಕ್ಯವನ್ನ ಪ್ರತಿಯೊಂದು ಪ್ಯಾರವನ್ನ ಓದೋದ್ರಿಂದಾಗಿ ಶಬ್ದ ಭಂಡಾರ ಅಧಿಕಗೊಳ್ಳುತ್ತೆ ವ್ಯಾಕರಣಾಂಶಗಳನ್ನ ಈ ಆಳವಾದ ಓದಿನಿಂದ ಸುಲಭವಾಗಿ ಕಲಿಯಬಹುದು ಮಕ್ಕಳಲ್ಲಿ ಅಭಿವ್ಯಕ್ತಿತ್ವ ಬೆಳೆಸುತ್ತೆ ಭಾಷೆಯ ಉದ್ದೇಶಗಳನ್ನು ಇದು ತೃಪ್ತಿಪಡಿಸುತ್ತೆ ಚಿಂತನಾ ಶಕ್ತಿಯನ್ನು ಬೆಳೆಸುತ್ತೆ ತಾರ್ಕಿಕ ಪ್ರಜ್ಞೆ ಮತ್ತು ವಿಮರ್ಶಾ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಇದಿಷ್ಟು ಗಾಢ ಓದಿನ ಅಥವಾ ಆಳವಾದ ಓದಿನ ಉಪಯೋಗಗಳು ಇನ್ನು ವಿಶಾಲವಾದ ಓದು ಅಥವಾ ಮುಂದೋದು ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಕರೀತಾರೆ ಯಾರ ಅಂಕೆ ಇಲ್ಲದೆ ತಮಗೆ ತಿಳಿದಂತೆ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಅಥವಾ ಕೆಲವು ಸಮಯ ಪಠ್ಯಕ್ಕೆ ಸಂಬಂಧ ಬರದ ತಿಳಿದುಕೊಳ್ಳಲು ಸ್ವಯಂ ಪ್ರೇರಿತವಾಗಿ ಗ್ರಂಥಾಲಯ ಅಥವಾ ವಾಚನಾಲಯದಲ್ಲಿ ಓದುವಂಥದ್ದನ್ನೇ ಮುಂದೋದು ಅಥವಾ ವಿಶಾಲವಾದ ಓದು ಅಂತ ಕರೀತಾರೆ ಎಕ್ಸ್ಟೆನ್ಸಿವ್ ರೀಡಿಂಗ್ ಯಾರ ಅಂಕೆನೂ ಇಲ್ಲದೆ ತಮಗೆ ತಿಳಿದಂತೆ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಅಥವಾ ಪಠ್ಯಕ್ಕೆ ಸಂಬಂಧ ಪಡೆದೇ ಇರತಕ್ಕಂಥ ವಿಷಯಗಳನ್ನು ತಿಳಿದುಕೊಳ್ಳಲು ಸ್ವಯಂ ಪ್ರೇರಿತವಾಗಿ ಗ್ರಂಥಾಲಯ ಅಥವಾ ವಾಚನಾಲಯದಲ್ಲಿ ಓದುವಂಥದ್ದನ್ನೇ ನಾವು ಮುಂದೋದು ಅಥವಾ ವಿಶಾಲವಾದ ಓದು ಅಂತ ಕರಿತೀವಿ ಇನ್ನು ಈ ವಿಶಾಲ ಓದಿನಲ್ಲಿ ಮಾಡ್ತೀವಿ ಅಂದರೆ ಕೆಲವೊಂದು ಸಾರಿ ಕ್ಲಿಷ್ಟ ಪದಗಳ ಅರ್ಥ ನಮಗೆ ತಿಳಿಯೋದಿಲ್ಲ ಆಗ ತಮ್ಮ ಜಾಣ್ಮೆಯಿಂದ ತಾವೇ ಸ್ವತಃ ನಿಘಂಟು ತೆಗೆದು ಅದರ ಅರ್ಥವನ್ನು ಹುಡುಕಿಕೊಂಡು ಓದುವಂಥದ್ದನ್ನು ನಾವು ವಿಶಾಲ ಓದು ಅಂತ ಕರಿತೀವಿ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಇದನ್ನು ಕರಿತೀವಿ ಇದರಿಂದ ಏನಾಗುತ್ತೆ ಅಂದರೆ ಹೊಸ ಪದಗಳ ಅರ್ಥ ಸೇರಿದಂತೆ ಶಬ್ದ ಭಂಡಾರವೂ ಕೂಡ ಹೆಚ್ಚಾಗುತ್ತೆ ವಿಶಾಲವಾದ ಓದಿನಲ್ಲಿ ಮಾಡ್ತೀವಿ ಅಂದರೆ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಅಡಿಷನಲ್ ಆಗಿ ಓದ್ತೀವಿ ಅಥವಾ ಪಠ್ಯಕ್ಕೆ ಸಂಬಂಧ ಪಡೆದೇ ಇರತಕ್ಕಂಥ ವಿಷಯಗಳನ್ನ ಓದ್ತೀವಿ ಈ ಸಂದರ್ಭದಲ್ಲಿ ನಮಗೆ ಏನಾಗುತ್ತೆ ಅಂದರೆ ಕೆಲವು ವಿಷಯಗಳು ಅರ್ಥ ಆಗೋದಿಲ್ಲ ಆಗ ಅದರ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ನಾವು ಮಾಡ್ತೀವಿ ಅಂದ್ರೆ ಸ್ವತಃ ನಿಘಂಟು ತೆಗೆದು ಅಥವಾ ಇನ್ಯಾವುದೋ ಒಂದು ರೆಫರೆನ್ಸ್ ಪುಸ್ತಕಗಳನ್ನ ತೊಗೊಂಡು ಮಾಡ್ತೀವಿ ಅಂದರೆ ಅಧ್ಯಯನವನ್ನು ಮಾಡ್ತೀವಿ ಓದ್ತಾ ಹೋಗ್ತೀವಿ ಇದರಿಂದ ಹೊಸ ಶಬ್ದಗಳ ಅರ್ಥ ತಿಳಿಯುವುದ್ರ ಜೊತೆಗೆ ಶಬ್ದ ಭಂಡಾರ ಕೂಡ ಏನಾಗುತ್ತೆ ಅಂದರೆ ಹೆಚ್ಚಾಗುತ್ತೆ ಇದು ವಿಶಾಲ ಇನ್ನು ಶೇಷಪೂರಿತ ಓದು ಇಂಗ್ಲಿಷ್ ನಲ್ಲಿ ಇದಕ್ಕೆ ಸಪ್ಲಿಮೆಂಟರಿ ರೀಡಿಂಗ್ ಅಂತ ಕರೀತಾರೆ ಹಾಗಾದ್ರೆ ಸಪ್ಲಿಮೆಂಟರಿ ರೀಡಿಂಗ್ ಅಂದ್ರೆ ಏನು ತಮಗೆ ಬೇಕಾದ ತಮ್ಮ ಅಭಿರುಚಿಗೆ ತಕ್ಕಂತಹ ವಿಷಯಗಳನ್ನ ಮಾತ್ರ ಮೇಲೆ ಮೇಲೆ ತಿಳಿದುಕೊಳ್ಳುವುದಕ್ಕೆ ಶೇಷಪೂರಿತ ಓದು ಅಂತ ಕರೀತಾರೆ ಒಬ್ಬ ವ್ಯಕ್ತಿಗೆ ಯಾವುದು ಇಷ್ಟ ಆಗಿದೆಯೋ ಅಥವಾ ಆತನ ಅಭಿರುಚಿಗೆ ತಕ್ಕಂತ ವಿಷಯಗಳನ್ನ ಮೇಲೆ ಮೇಲೆ ಓದಿ ತಿಳ್ಕೊಳ್ಳುವಂತದನ್ನ ಶೇಷಪೂರಿತ ಓದು ಸಪ್ಲಿಮೆಂಟರಿ ರೀಡಿಂಗ್ ಅಂತ ಕರೀತಾರೆ ದಿನಪತ್ರಿಕೆಗಳನ್ನು ಓದುವಾಗ ನಮಗೆ ಇಷ್ಟವಾದ ಅಂಕಣಗಳನ್ನ ಮಾತ್ರ ಮೇಲೆ ಮೇಲೆ ಓದಿ ಉಳಿದ ವಿಷಯಗಳನ್ನ ಓದದೇ ಇರುವಂತದ್ದು ಇದನ್ನೇ ನಾವು ಸಪ್ಲಿಮೆಂಟರಿ ರೀಡಿಂಗ್ ಅಂತ ಕರಿತೀವಿ ಪುಸ್ತಕಗಳ ವಿಷಯಕ್ಕೆ ಬಂದಾಗ ನಮಗೆ ಬೇಡವಾದ ಎಷ್ಟೋ ವಿಷಯಗಳು ಆ ಪುಸ್ತಕದಲ್ಲಿ ಇರ್ತವೆ ಆದ್ದರಿಂದ ಅವೆಲ್ಲ ಬೇಡದ ವಿಷಯಗಳನ್ನ ಬಿಟ್ಟು ಸಮಯ ಉಳಿತಾಯಕ್ಕಾಗಿ ಉತ್ತಮ ಘಟನೆಗಳನ್ನು ಮಾತ್ರ ಓದಿ ಅರ್ಥ ಮಾಡಿಕೊಳ್ಳುವಂಥ ಜನರೇ ಇವತ್ತು ಹೆಚ್ಚಿದ್ದಾರೆ ಇಂದಿನ ಯಾಂತ್ರಿಕ ಯುಗದಲ್ಲಿ ಆಳ ಓದಿಗೆ ಸಮಯ ಇಲ್ಲ ಆಳ ಓದಿನ ಪುಸ್ತಕಗಳಿಗಿಂತ ಇಂದು ಗೈಡ್ಗಳನ್ನು ಓದುವರ ಸಂಖ್ಯೆನೇ ಹೆಚ್ಚಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬಾ ಜನ ಯಾಕೆ ಫೇಲ್ ಆಗ್ತಾರೆ ಅಂದ್ರೆ ಆಳವಾದ ಪುಸ್ತಕಗಳನ್ನ ಅವರು ಓದೋದಿಲ್ಲ ಆಳವಾದ ಪುಸ್ತಕಗಳನ್ನ ಓದೋದು ಬಿಟ್ಟು ಗೈಡ್ಗಳ ಸಹವಾಸಕ್ಕೆ ಹೋಗ್ತಾರೆ ಅವರು ಗೈಡ್ಗಳ ಸಹವಾಸ ಯಾವಾಗ ಮಾಡ್ತಾರೆ ಆವಾಗಲೇ ಅವರು ಫೇಲ್ ಆಗ್ಬಿಡ್ತಾರೆ ಹೀಗಾಗಿ ಇವತ್ತು ಓದ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಆಳವಾದ ಪುಸ್ತಕಗಳನ್ನ ಓದ್ಕೋಬೇಕು ಅಂದಾಗ ಮಾತ್ರ ನಮ್ಗೆ ಏನಾಗುತ್ತೆ ಅಂದ್ರೆ ಗ್ರೌಂಡ್ ಲೆವೆಲ್ದು ನಾಲೆಜ್ ಬರುತ್ತೆ ಯಾವ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ನಾವು ಆ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸಬಹುದು ಹೀಗಾಗಿ ಇವತ್ತು ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳು ಏನ್ ಮಾಡ್ಬೇಕು ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವಂತ ಸಂದರ್ಭದಲ್ಲಿ ಆಳವಾಗಿ ಓದುವಂತದ್ದನ್ನ ಕಲ್ತ್ಕೊಳ್ಬೇಕು ಹಾಗೆ ಮಕ್ಕಳಿಗೂ ಕೂಡ ಅದನ್ನೇ ಕಲಿಸ್ಬೇಕು ನಾವು ಇನ್ನು ಶೇಷಪೂರಿತ ಓದಿನ ಪ್ರಮುಖ ಅಂಶಗಳ ಬಗ್ಗೆ ನೋಡ್ತಾ ಹೋಗೋಣ ಸಪ್ಲಿಮೆಂಟರಿ ರೀಡಿಂಗ್ ಏನೆಲ್ಲ ಪ್ರಮುಖ ಅಂಶಗಳು ಬರ್ತವೆ ಅನ್ನುವಂಥದ್ದು ಕಾಲಾವಕಾಶ ಮತ್ತು ಸಮಯ ಉಳಿತಾಯ ಆಗುತ್ತೆ ಯಾಕಂದ್ರೆ ಇಲ್ಲಿ ನಮಗೆ ಬೇಡವಾದ ವಿಷಯಗಳನ್ನ ಬಿಟ್ಟು ನಮಗೇನು ಅವಶ್ಯಕತೆ ಇದೆ ಅಥವಾ ಯಾವುದು ನಮಗೆ ಇಂಟ್ರೆಸ್ಟ್ ಇದೆ ಅದನ್ನು ಮಾತ್ರ ನಾವು ಓದೋದ್ರಿಂದಾಗಿ ಕಾಲಾವಕಾಶ ಮತ್ತು ಸಮಯ ಅನ್ನುವಂಥದ್ದು ಉಳಿತಾಯ ಆಗತ್ತೆ ಸಮಯ ಉಳಿತಾಯ ಮಾಡಲು ಹೋಗಿ ಇಂದು ಬಹುತೇಕ ಮಹತ್ವದ ವಿಷಯಗಳನ್ನ ನಾವು ಓದದೆ ಬಿಟ್ಟು ಬಿಡ್ತೀವಿ ಅವಧಾನ ಮತ್ತು ಆಳವಾಗಿ ಇಲ್ಲಿ ಓದು ಅನ್ನುವಂಥದ್ದು ಉಂಟಾಗೋದಿಲ್ಲ ಜ್ಞಾಪಕ ಶಕ್ತಿಯು ಕೂಡ ಇದರಿಂದ ಹೆಚ್ಚಾಗೋದಿಲ್ಲ ವಿಷಯ ಪಾಂಡಿತ್ಯ ಅಂತೂ ಮೊದಲೇ ಬೆಳೆಯೋದಿಲ್ಲ ಯಾಕಂದರೆ ನಾವು ಶಾರ್ಟ್ ಆಗಿ ಓದ್ತೀವಿ ಎಷ್ಟು ಬೇಕೋ ಅಷ್ಟೇ ಓದೋದ್ರಿಂದಾಗಿ ವಿಷಯ ಪಾಂಡಿತ್ಯ ಬೆಳೆಯೋದೇ ಇಲ್ಲ ಇನ್ನು ಶೇಷಪೂರಿತ ಓದಿನಿಂದ ಸಪ್ಲಿಮೆಂಟರಿ ರೀಡಿಂಗಿಂದ ಏನಾಗುತ್ತೆ ಅಂದರೆ ವಿಮರ್ಶಾತ್ಮಕ ದೃಷ್ಟಿಕೋನ ಕೂಡ ಬೆಳೆಯೋದಿಲ್ಲ ರಸ ಗುಣ ಕೂಡ ಇದರಿಂದ ಬೆಳೆಯೋದಿಲ್ಲ ರಸ ಗುಣ ಬೆಳಿಬೇಕಾಗಿತ್ತು ಅಂದರೆ ಅದನ್ನು ಆಳವಾಗಿ ಓದಬೇಕು ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ನಾವು ಏನು ಮಾಡಬೇಕು ಅಂದರೆ ಆಸ್ವಾದಿಸಬೇಕು ಆವಾಗಲೇ ನಮಗೆ ರಸಾಸ್ವಾದನೆಯ ಗುಣ ಅನ್ನುವಂಥದ್ದು ಬೆಳೆಯುತ್ತೆ ಇನ್ನು ಸ್ಥೂಲ ವಾಚನ ಬಹಳಷ್ಟು ಇಂಪಾರ್ಟೆಂಟ್ ಇದು ಸ್ಕಿಮ್ಮಿಂಗ್ ಅಂತ ಕರೀತಾರೆ ಇದು ಭಾಷೆ ಒಂದು ಕನ್ನಡ ತಗೊಂಡವರಿಗೂ ಮತ್ತೆ ಭಾಷೆ ಎರಡು ಇಂಗ್ಲಿಷ್ ತಗೊಂಡವರಿಗೆ ಬಹಳಷ್ಟು ಉಪಯುಕ್ತವಾಗುವಂತ ವಿಚಾರ ಸ್ಕಿಮ್ಮಿಂಗ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅರ್ಥ ಮಾಡ್ಕೋಬೇಕು ನೀವು ಕನ್ನಡದಲ್ಲಿ ಇದಕ್ಕೆ ಸ್ಥೂಲ ವಾಚನ ಅಂತ ಕರೀತಾರೆ ಹಾಗಾದ್ರೆ ಸ್ಥೂಲ ವಾಚನ ಅಂದ್ರೆ ಏನು ಸ್ಕಿಮ್ಮಿಂಗ್ ಅಂದ್ರೆ ಏನು ಲೇಖನದಲ್ಲಿನ ಮುಖ್ಯಾಂಶಗಳನ್ನ ಸಾಮಾನ್ಯ ಭಾವನೆಗಳನ್ನ ಮತ್ತು ಮುಖ್ಯ ಸಂದೇಶಗಳನ್ನ ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಮಾತ್ರ ಮೌನವಾಗಿ ಮತ್ತು ಶೀಘ್ರವಾಗಿ ಓದುವಂಥದ್ದನ್ನೇ ನಾವು ಸ್ಥೂಲ ವಾಚನ ಅಂತ ಕರಿತೀವಿ ಇಲ್ಲಿ ಒಂದು ಪುಟ ಇಲ್ಲವೇ ಇಡೀ ಲೇಖನವನ್ನ ಸಿಂಹಾವಲೋಕನ ಮಾಡುವ ರೀತಿಯಲ್ಲಿ ಓದಲಾಗುತ್ತೆ ಒಂದು ಲೇಖನವನ್ನ ಪೂರ್ವಾವಲೋಕನ ಪ್ರಿವ್ಯೂ ಮತ್ತು ಪುನರಾವಲೋಕನ ರಿವ್ಯೂ ಮಾಡಲು ಸ್ಥೂಲ ವಾಚನವನ್ನ ಕೈಗೊಳ್ಳಲಾಗುತ್ತೆ ಇಲ್ಲಿ ಯಾವ ರೀತಿ ಓದಲಾಗತ್ತೆ ಅಂದರೆ ಒಂದು ಪುಟ ಅಥವಾ ಇಡೀ ಲೇಖನವನ್ನ ಸಿಂಹಾವಲೋಕನ ಮಾಡುವಂತ ರೀತಿಯಲ್ಲಿ ಓದಲಾಗುತ್ತೆ ಒಂದು ಲೇಖನವನ್ನ ಪೂರ್ವಾವಲೋಕನ ಪ್ರಿವ್ಯೂ ಮತ್ತು ಪುನರಾವಲೋಕನ ರಿವ್ಯೂ ಮಾಡಲಿಕ್ಕೆ ಸ್ಥೂಲ ವಾಚನವನ್ನ ಕೈಗೊಳ್ಳಲಾಗತ್ತೆ ಇಡೀ ಪುಟವನ್ನ ಕಣ್ಣಿನ ದೃಷ್ಟಿಯೊಂದಿಗೆ ಮೇಲಿಂದ ಕೆಳಕ್ಕೆ ಲಂಬವಾಗಿ ಕಣ್ಣನ್ನ ಹರಿಸಲಾಗತ್ತೆ ಸ್ಥೂಲ ವಾಚನಕ್ಕೆ ಓದುವ ಹವ್ಯಾಸ ಮಾನಸಿಕ ಏಕಾಗ್ರತೆ ಸಾರ ಸಂಗ್ರಹ ಗ್ರಹಿಕೆ ಸೂಕ್ಷ್ಮವಾದ ಕಣ್ಣಿನ ದೃಷ್ಟಿ ಚಾಲನೆ ಬಹಳ ಮುಖ್ಯ ವಿರಾಮ ಕಾಲದ ಓದಿಗೆ ವಿಷಯ ಗ್ರಹಿಕೆಗೆ ಗ್ರಂಥಾಲಯದ ವಾಚನಕ್ಕೆ ಸಾಮಾನ್ಯ ಜ್ಞಾನಕ್ಕೆ ಈ ಸ್ಕಿಮ್ಮಿಂಗ್ ಅನ್ನುವಂಥದ್ದು ಸ್ಥೂಲ ವಾಚನ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದಿಷ್ಟು ಸ್ಥೂಲ ವಾಚನ ಸ್ಕಿಮ್ಮಿಂಗ್ಗೆ ಸಂಬಂಧಪಟ್ಟಂತೆ ಇನ್ನು ಸೂಕ್ಷ್ಮ ವಾಚನ ಇದನ್ನ ಇಂಗ್ಲಿಷ್ ನಲ್ಲಿ ಸ್ಕ್ಯಾನಿಂಗ್ ಅಂತ ಕರೀತಾರೆ ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ಪ್ರಶ್ನೆಗೆ ಉತ್ತರ ಹುಡುಕುವ ಉದ್ದೇಶದಿಂದ ಮಾತ್ರ ಸೂಕ್ಷ್ಮವಾಗಿ ಓದಿ ಗ್ರಹಿಸುವಂತದ್ದನ್ನೇ ಸೂಕ್ಷ್ಮ ವಾಚನ ಅಂತ ಕರೆಯಲಾಗುತ್ತೆ ಇಲ್ಲಿ ಲೇಖನದ ಒಂದು ನಿರ್ದಿಷ್ಟ ಅಂಶವನ್ನು ಹುಡುಕುವುದು ಮುಖ್ಯ ಆದ್ದರಿಂದ ಇದನ್ನ ಅನ್ವೇಷಣಾ ರೀತಿಯ ಓದು ಅಂತ ಕೂಡ ಕರೀತಾರೆ ನಮಗೆ ಒಂದು ಪುಸ್ತಕದಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಬೇಕಾಗಿದೆ ಅಂತ ಅಂದಾಗ ನಾವೇನ್ ಮಾಡ್ತೀವಿ ಆ ಪ್ರಶ್ನೆಗೆ ಉತ್ತರ ಹುಡುಕುವಂತ ಉದ್ದೇಶದಿಂದ ಮಾತ್ರ ಸೂಕ್ಷ್ಮವಾಗಿ ಓದಿ ಗ್ರಹಿಸ್ತೀವಿ ಅದನ್ನೇ ನಾವು ಸೂಕ್ಷ್ಮ ವಾಚನ ಅಂತ ಕರೀತಾರೆ ಸೂಕ್ಷ್ಮ ವಾಚಕವು ಶೀಘ್ರಗತಿಯಲ್ಲಿದ್ದು ನಿಮಿಷಕ್ಕೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಪದಗಳು ಅಥವಾ ಇದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಓದುವವರು ಕೂಡ ಇವತ್ತು ಸಿಗ್ತಾರೆ ಈ ಕೌಶಲದ ಬೆಳವಣಿಗೆಯಿಂದ ಹೆಚ್ಚು ಹೆಚ್ಚು ವಿಷಯಗಳನ್ನ ನಾವು ತಿಳ್ಕೋಬಹುದು ಯಾಕಂದ್ರೆ ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ಪ್ರಶ್ನೆಗೆ ಉತ್ತರ ಹುಡುಕುವಂತ ಉದ್ದೇಶದಿಂದ ಮಾತ್ರ ನಾವು ಸೂಕ್ಷ್ಮವಾಗಿ ಓದಿ ಗ್ರಹಿಸಿಕೊಳ್ಳೋದ್ರಿಂದಾಗಿ ಹೆಚ್ಚಿನ ವೇಗದಲ್ಲಿ ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳ್ಕೋಬಹುದು ವಿಷಯ ಗ್ರಹಿಸಲು ಮತ್ತು ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಈ ವಿಧಾನ ಸಹಾಯಕ ಆಗತ್ತೆ ಹಾಗಾದ್ರೆ ಹೀಗೆ ಪ್ರಶ್ನೆ ಬರಬಹುದು ವಿಷಯ ಗ್ರಹಿಸಲು ಮತ್ತು ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಯಾವ ಓದು ಸಹಾಯಕ ಆಗತ್ತೆ ಸೂಕ್ಷ್ಮ ವಾಚನ ಅನ್ನುವಂಥದ್ದು ಸಹಾಯಕ ಆಗತ್ತೆ ಇದಿಷ್ಟು ಸೂಕ್ಷ್ಮ ವಾಚನದ ಬಗ್ಗೆ ಇನ್ನು ಆತ್ಮ ಸಂತೋಷದ ಓದು ರೀಡಿಂಗ್ ಫಾರ್ ಫ್ಲೇಜರ್ ಸಂತೋಷಕ್ಕಾಗಿ ಓದುವಂಥದ್ದು ಸಾಹಿತ್ಯವನ್ನು ಓದುವುದರಿಂದ ನಮಗೆ ಆತ್ಮ ಸಂತೋಷ ಅನ್ನುವಂಥದ್ದು ಸಿಗುತ್ತೆ ಆದ್ದರಿಂದ ಇಂತಹ ಓದನ್ನ ಮಕ್ಕಳಲ್ಲಿ ಬೆಳೆಸಲು ಶಿಕ್ಷಕರು ಸದಾ ಪರಿಶ್ರಮ ಪಡಬೇಕು ಸಾಹಿತ್ಯವನ್ನು ಓದಿಸೋದ್ರಿಂದ ಅಥವಾ ಸಾಹಿತ್ಯವನ್ನು ಓದೋದ್ರಿಂದ ಏನಾಗುತ್ತೆ ಅಂದ್ರೆ ಆತ್ಮಕ್ಕೆ ಸಂತೋಷ ಸಿಗುತ್ತೆ ಹೀಗಾಗಿ ಇಂತಹ ಓದನ್ನ ಮಕ್ಕಳಲ್ಲಿ ಬೆಳೆಸಲಿಕ್ಕೆ ಶಿಕ್ಷಕರು ಸದಾ ಪರಿಶ್ರಮ ಪಡಬೇಕು ಮಕ್ಕಳಿಗೆ ಆನಂದವನ್ನು ಉಂಟು ಮಾಡ್ತಕ್ಕಂಥ ಕಿರುಕತೆಗಳು ಕಟ್ಟುಕತೆಗಳು ಪ್ರಾಣಿ ಪಕ್ಷಿಗಳ ಕಥೆಗಳು ಜಾನಪದ ಕಥೆಗಳು ಅಜ್ಜಿಯರ ಕಥೆಗಳು ಕಾಲ್ಪನಿಕ ಕಥೆಗಳು ಮತ್ತು ಘಟನೆಗಳನ್ನ ಮಕ್ಕಳಿಗೆ ಬೋಧಿಸೋದ್ರಿಂದ ಮಕ್ಕಳು ತಮ್ಮ ಸಮಯವನ್ನು ಕಾಲಹರಣ ಮಾಡದೆ ಇಂತಹ ಆತ್ಮಸಂತೋಷ ನೀಡುವಂಥ ನೀಡುವಂತಹ ಕಥೆಗಳನ್ನು ಓದಿ ಆನಂದ ಪಡ್ತಾರೆ ಭಾಷಾ ಬೋಧಕ ಉತ್ತಮ ಪುಸ್ತಕಗಳನ್ನ ಆಯ್ದು ಮಕ್ಕಳಿಗೆ ಒದಗಿಸಿದರೆ ಮಕ್ಕಳು ಅವುಗಳನ್ನು ಓದಲು ಸದಾ ಉತ್ಸುಕರಾಗಿರ್ತಾರೆ ಹೀಗಾಗಿ ಮಕ್ಕಳಲ್ಲಿ ಆತ್ಮಸಂತೋಷದ ಓದನ್ನು ಹೆಚ್ಚಿಸಲಿಕ್ಕೆ ಶಿಕ್ಷಕರು ಸದಾ ಪರಿಶ್ರಮವನ್ನು ಪಡಬೇಕು ಇನ್ನು ಓದು ಕಲಿಸುವ ಪದ್ಧತಿಗಳು ಯಾವುವು ಯಾವ್ಯಾವ ಪದ್ಧತಿಗಳ ಮೂಲಕ ನಾವು ಓದನ್ನ ಕಲಿಸಬಹುದು ಅನ್ನುವಂಥದ್ದನ್ನ ನೋಡ್ತಾ ಬರೋಣ ಮೊದಲನೇದು ಅಕ್ಷರಮಾಲಾ ಪದ್ಧತಿ ಎರಡನೇದು ಪದಮಾಲಾ ಪದ್ಧತಿ ಮೂರನೇದು ವಾಕ್ಯಮಾಲಾ ಪದ್ಧತಿ ನಾಲ್ಕನೇದು ಚಿತ್ರರೂಪ ಪದ್ಧತಿ ಐದನೇದು ಒಕ್ಕೂಟ ಪದ್ಧತಿ ಈ ಐದು ಪದ್ಧತಿಗಳ ಮೂಲಕ ನಾವೇನ್ ಮಾಡಬಹುದು ಅಂದ್ರೆ ಮಕ್ಕಳಲ್ಲಿ ಓದನ್ನ ಕಲಿಸಬಹುದು ಹಾಗಾದ್ರೆ ಇವುಗಳಿಗೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡ್ಬಿಡೋಣ ಮೊದಲನೇದು ಅಕ್ಷರಮಾಲಾ ಪದ್ಧತಿ ಅಕ್ಷರಗಳನ್ನ ಬಿಡಿ ಬಿಡಿಯಾಗಿ ಒತ್ತಕ್ಷರ ವ್ಯಂಜನ ಸ್ವರ ದೀರ್ಘ ಅಲ್ಪಪ್ರಾಣ ಮಹಾಪ್ರಾಣ ಸಂಯುಕ್ತಾಕ್ಷರ ಕಟ್ಟಿ ಓದು ಕಲಿಸುವುದಕ್ಕೆ ಅಕ್ಷರಮಾಲಾ ಪದ್ಧತಿ ಅಂತ ಹೇಳ್ತಾರೆ ಧ್ವನಿಕ ಭಾಷೆಯಾಗಿರ್ತಕ್ಕಂಥ ಕನ್ನಡ ಉಚ್ಚಾರಣೆಗೂ ಮತ್ತು ಬರವಣಿಗೆಯ ಸಂಕೇತಕ್ಕೂ ವ್ಯತ್ಯಾಸವೇ ಇಲ್ಲ ಆದ್ದರಿಂದಾಗಿ ಉಚ್ಚಾರಣೆ ಮಾಡಿದಂತೆ ಲಿಪಿ ಬರೆಯುವುದು ಲಿಪಿಯಂತೆ ಉಚ್ಚಾರಣೆ ಮಾಡುವುದರಿಂದ ಮಕ್ಕಳು ಕಲಿಯಲು ಗೊಂದಲ ಆಗೋದಿಲ್ಲ ಆದರೆ ಇಂಗ್ಲಿಷ್ ಭಾಷೆ ಕನ್ನಡ ಭಾಷೆ ಅಂತಲ್ಲ ಇಲ್ಲಿ ಬರವಣಿಗೆನೇ ಬೇರೆ ಇರುತ್ತೆ ಉಚ್ಚಾರಣೆಯೇ ಬೇರೆ ಆಗುವಂತ ಸಂದರ್ಭಗಳು ಬೇಕಾದಷ್ಟಿರ್ತವೆ ಹೀಗಾಗಿ ಕನ್ನಡವನ್ನು ಕಲಿಸೋದು ಅಷ್ಟೇನು ಗೊಂದಲ ಆಗೋದಿಲ್ಲ ಆದರೆ ಇಂಗ್ಲಿಷ್ ಕಲಿಸುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಗೊಂದಲ ಅನ್ನುವಂಥದ್ದು ಉಂಟಾಗುತ್ತೆ ಯಾಕಂದ್ರೆ ಇಂಗ್ಲೀಷ್ನಲ್ಲಿ ಬರೆಯೋದೇ ಬೇರೆ ಇರುತ್ತೆ ಅದರ ಉಚ್ಚಾರಣೆನೇ ಬೇರೆ ಇರುತ್ತೆ ಹೀಗಾಗಿ ಅಕ್ಷರಮಾಲಾ ಪದ್ಧತಿ ಮೂಲಕ ಏನು ಮಾಡ್ಬೋದು ಅಂದರೆ ಕನ್ನಡವನ್ನು ಬಿಡಿಬಿಡಿಯಾಗಿ ಬರೆದು ಒತ್ತಕ್ಷರಗಳನ್ನು ವ್ಯಂಜನಗಳನ್ನು ಸ್ವರ ದೀರ್ಘ ಅಲ್ಪ ಪ್ರಾಣ ಮಹಾಪ್ರಾಣ ಇವುಗಳನ್ನು ಕಟ್ಟಿ ಓದಿಸುವುದಕ್ಕೆ ಅಕ್ಷರಮಾಲಾ ಪದ್ಧತಿ ಅಂತ ಹೇಳ್ತಾರೆ ಇನ್ನು ಅಕ್ಷರಮಾಲಾ ಪದ್ಧತಿಯ ಅನುಕೂಲಗಳೇನು ಭಾಷಾ ಬೋಧಕನಿಗೆ ಇದು ಕಲಿಸಲಿಕ್ಕೆ ಬಹಳಷ್ಟು ಸುಲಭವಾಗಿರ್ತಕ್ಕಂಥ ಮಾರ್ಗ ಯಾಕಂದ್ರೆ ಪ್ರತಿಯೊಂದು ಅಕ್ಷರಗಳನ್ನ ಬರೆದು ಪ್ರತಿಯೊಂದು ಅಕ್ಷರದ ಒತ್ತಕ್ಷರಗಳನ್ನು ಬಹಳಷ್ಟು ಸುಲಭವಾಗಿ ಬರೆದು ತಿಳಿಸೋದ್ರಿಂದ ಮಕ್ಕಳು ಏನು ಮಾಡ್ತಾರೆ ಅಂದರೆ ಈ ಅಕ್ಷರಮಾಲಾ ಪದ್ಧತಿಯ ಮೂಲಕ ಓದನ್ನ ಬಹಳಷ್ಟು ಸುಲಭವಾಗಿ ಕಲಿತಾರೆ ಮಕ್ಕಳು ಉಚ್ಚಾರ ಮತ್ತು ಬರವಣಿಗೆ ಒಂದೇ ರೀತಿ ಇರೋದ್ರಿಂದ ಹೆಚ್ಚು ಜ್ಞಾಪಕದಲ್ಲಿ ಇಟ್ಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ ಮಗು ಸುಲಭವಾಗಿ ಕಲಿಯುತ್ತೆ ಜೊತೆಗೆ ಇದು ಅಕ್ಷರಮಾಲಾ ಪದ್ಧತಿಯಿಂದ ಮಗು ಕಲಿಯಲಿಕ್ಕೆ ಬಹಳಷ್ಟು ಸುಲಭ ಆಗುತ್ತೆ ಇದಿಷ್ಟು ಅಕ್ಷರಮಾಲಾ ಪದ್ಧತಿಯ ಅನುಕೂಲಗಳು ಇನ್ನು ಪದಮಾಲಾ ಪದ್ಧತಿ ಅಕ್ಷರ ಅಂದ್ರೆ ಒಂದೊಂದು ಅಕ್ಷರ ಬರೆದು ನಾವಲ್ಲಿ ಕಲಿಸಿದ್ವಿ ಇನ್ನು ಪದಮಾಲಾ ಅಂದ್ರೆ ಒಂದೊಂದು ಪದಗಳನ್ನ ಓದಿಸುವ ಮೂಲಕ ಇಲ್ಲಿ ಕಲಿಸಲಾಗತ್ತೆ ಇದನ್ನೇ ಪದಮಾಲಾ ಪದ್ಧತಿ ಅಂತ ಕರೀತಾರೆ ಅಕ್ಷರಮಾಲಾ ಪದ್ಧತಿಯಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಪ್ರತಿಯೊಂದು ಅಕ್ಷರಗಳನ್ನು ಬರೆದು ಒತ್ತಕ್ಷರಗಳು ದೀರ್ಘ ಯಾವುದು ಅಲ್ಪ ಪ್ರಾಣಿ ಯಾವುದು ಮಹಾಪ್ರಾಣ ಯಾವುದು ಅಂತ ಬಹಳಷ್ಟು ಡೀಟೇಲ್ ಆಗಿ ಹೇಳಿದ್ವಿ ಆದ್ರೆ ಇಲ್ಲಿ ಪದಮಾಲ ಪದ್ಧತಿಯಲ್ಲಿ ಏನಾಗತ್ತೆ ಅಂದ್ರೆ ಪ್ರತಿಯೊಂದು ಪದವನ್ನ ಕಲಿಸಲಾಗತ್ತೆ ಪದಗಳ ಮೂಲಕ ಓದು ಕಲಿಸುವುದು ಅಕ್ಷರಮಾಲಾ ಪದ್ಧತಿಯಲ್ಲಿ ಅಕ್ಷರಗಳನ್ನ ಒಂದೊಂದಾಗಿ ಬಿಡಿಸಿ ಬಿಡಿಸಿ ಉಚ್ಚಾರಣೆ ಮಾಡಿ ಓದು ಕಲಿಸೋದಾದ್ರೆ ಪದಮಾಲಾ ಪದ್ಧತಿಯಲ್ಲಿ ಅಕ್ಷರಗಳನ್ನ ಒಂದೇ ಸಾರಿ ಕೂಡಿಸಿ ಪದಗಳ ಮೂಲಕ ಓದುವುದನ್ನ ಕಲಿಸುವುದು ಪದಮಾಲಾ ಪದ್ಧತಿ ಪದಮಾಲಾ ಪದ್ಧತಿಯಲ್ಲಿ ಏನ್ ಮಾಡಲಾಗತ್ತೆ ಅಂದ್ರೆ ಪ್ರತಿಯೊಂದು ಅಕ್ಷರಗಳನ್ನ ಒಂದೇ ಸಾರಿ ಕೂಡಿಸಿ ಪದಗಳ ಮೂಲಕ ಓದುವುದನ್ನ ಕಲಿಸುವುದನ್ನೇ ನಾವು ಪದಮಾಲಾ ಪದ್ಧತಿ ಅಂತ ಕರಿತೀವಿ ಓದನ ಪದಮಾಲಾ ಪದ್ಧತಿಯಿಂದಲೇ ಆರಂಭ ಮಾಡಬೇಕು ಅಂತ ಹಲವರ ಅಭಿಮತ ಹೀಗಾಗಿ ಕೆಲವರು ಈ ಪದಮಾಲಾ ಪದ್ಧತಿಯನ್ನ ಮನಶಾಸ್ತ್ರೀಯ ಓದು ಅಂತ ಕರೀತಾರೆ ಓದನ್ನು ಕಲಿಸುವಂಥ ಸಂದರ್ಭದಲ್ಲಿ ಇರುವಂಥ ಮನಃಶಾಸ್ತ್ರೀಯ ಓದು ಯಾವುದು ಅಂತಂದಾಗ ಅದು ಪದಮಾಲಾ ಪದ್ಧತಿ ಯಾಕಂದ್ರೆ ಕೆಲವರು ಏನು ಹೇಳ್ತಾರೆ ಅಂದ್ರೆ ಓದನ್ನು ಕಲಿಸುವಂಥ ಸಂದರ್ಭದಲ್ಲಿ ಈ ಪದಮಾಲಾ ಪದ್ಧತಿಯಿಂದಲೇ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ ಹೀಗಾಗಿ ಇದನ್ನ ಮನಃಶಾಸ್ತ್ರೀಯ ಓದು ಅಂತ ಕರೆಯಲಾಗತ್ತೆ ಪದಮಾಲಾ ಪದ್ಧತಿಯಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶಗಳು ಈ ರೀತಿ ಇದ್ದಾವೆ ಓದು ಕಲಿಸುವಾಗ ಸುಲಭ ಮತ್ತು ಸರಳ ಪದಗಳಿಂದ ಆರಂಭ ಮಾಡಬೇಕು ಸಣ್ಣ ಮಕ್ಕಳಿಗೆ ದೊಡ್ಡ ದೊಡ್ಡ ಕಠಿಣವಾಗಿರ್ತಕ್ಕಂಥ ಪದಗಳನ್ನು ಕಲಿಸಬಾರದು ಅವರಿಗೆ ಸುಲಭ ಮತ್ತು ಸರಳ ಪದಗಳಿಂದ ಪ್ರಾರಂಭಿಸಿ ನಂತರ ಕಠಿಣ ಪದಗಳಿಗೆ ಹೋಗಬೇಕು ಅಕ್ಷರಗಳ ಗಾತ್ರ ರೂಪ ಮಕ್ಕಳು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂತೆ ಪ್ರೇರೇಪಿಸಬೇಕು ಪದಗಳ ಮೇಲೆ ಔಚಿತ್ಯಪೂರ್ಣವಾದ ಬಣ್ಣದ ಚಿತ್ರಗಳಿರಬೇಕು ಮೇಲೆ ಬಣ್ಣದ ಚಿತ್ರ ಅದರ ಕೆಳಗಡೆ ಅದಕ್ಕೆ ಸಂಬಂಧಪಟ್ಟಂತೆ ಅಕ್ಷರಗಳಿದ್ವು ಪದಗಳಿದ್ವು ಅಂದ್ರೆ ಇದರಿಂದ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಓದುಗಾರಿಕೆಯ ಕೌಶಲವನ್ನು ನಾವು ಬಹಳಷ್ಟು ಸುಲಭವಾಗಿ ಮೂಡಿಸಬಹುದು ಇದಿಷ್ಟು ಪದಮಾಲಾ ಪದ್ಧತಿಗೆ ಸಂಬಂಧಪಟ್ಟಂತೆ ಇನ್ನು ಮೂರನೆಯ ಪದ್ಧತಿ ಅಕ್ಷರಮಾಲಾ ಪದ್ಧತಿ ಮಕ್ಕಳು ತಮಗೆ ಅನಿಸಿದ್ದನ್ನ ಸಹಜವಾಗಿ ಅಭಿವ್ಯಕ್ತ ಮಾಡುವುದು ಹೆಂಗೆ ಅಂತಂದ್ರೆ ವಾಕ್ಯ ರೂಪದಲ್ಲಿ ಮಕ್ಕಳು ತಮಗೆ ಅನಿಸಿರುವಂಥದ್ದನ್ನ ವಾಕ್ಯ ರೂಪದಲ್ಲಿ ಅಭಿವ್ಯಕ್ತ ಮಾಡೋದ್ರಿಂದಾಗಿ ಸರಳವಾದ ವಾಕ್ಯಗಳ ರೂಪದಲ್ಲಿ ಓದನ್ನು ಕಲಿಸುವಂಥದ್ದೇ ವಾಕ್ಯಮಾಲಾ ಪದ್ಧತಿ ಅಂತ ಕರೆಯಲಾಗತ್ತೆ ಇನ್ನು ವಾಕ್ಯಮಾಲಾ ಪದ್ಧತಿಯಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶಗಳು ಯಾವುವು ಅಂತಂದ್ರೆ ಪ್ರಾರಂಭದಲ್ಲಿ ಕಠಿಣವಾದ ಮತ್ತು ಉದ್ದುದ್ದವಾದ ವಾಕ್ಯಗಳನ್ನು ಬಳಸಿಕೊಂಡು ಓದು ಕಲಿಸಬಾರದು ಅರ್ಥ ಆಯ್ತಲ್ಲ ವಾಕ್ಯಮಾಲ ಪದ್ಧತಿಯಲ್ಲಿ ಸರಳ ವಾಕ್ಯಗಳನ್ನ ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಕಲಿಸಬೇಕು ವಾಕ್ಯಗಳಿಗೆ ಸಂಬಂಧಿಸಿದಂತೆ ಚಿತ್ರಗಳು ಕೂಡ ಇರಬೇಕು ಮಕ್ಕಳ ಮನಸ್ಥಿತಿ ಆಧಾರದ ಮೇಲೆ ಓದನ್ನ ಕಲಿಸಬೇಕು ಮಕ್ಕಳ ಶಬ್ದ ಸಂಪತ್ತು ಗಣನೆಗೆ ತೆಗೆದುಕೊಂಡು ಓದು ಕಲಿಸಬೇಕು ಅತಿ ಸಣ್ಣ ವಯಸ್ಸಿನ ಮಕ್ಕಳಿಗೆ ದೊಡ್ಡ ದೊಡ್ಡ ಉದ್ದುದ್ದದ ವಾಕ್ಯಗಳನ್ನ ಹೇಳೋದ್ರಿಂದಾಗಿ ಅವರು ಕಲಿಯೋದಿಲ್ಲ ಹೀಗಾಗಿ ಇಲ್ಲಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಸರಳವಾದ ವಾಕ್ಯಗಳ ಮೂಲಕ ಮಕ್ಕಳಲ್ಲಿ ನಾವು ಓದನ್ನ ಕಲಿಸಬೇಕು ಮಕ್ಕಳ ಪರಿಸರ ಮತ್ತು ಅಣುವಂಶೀಯತೆಯನ್ನು ಗಣನೆಗೆ ತೆಗೆದುಕೊಂಡು ಅವರಿಗೆ ಓದನ್ನು ಕಲಿಸಬೇಕು ಇದಿಷ್ಟು ವಾಕ್ಯಮಾಲಾ ಪದ್ಧತಿಯಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ಇನ್ನು ವಾಕ್ಯಮಾಲಾ ಪದ್ಧತಿಯ ಅನುಕೂಲಗಳೇನು ವಾಕ್ಯಮಾಲಾ ಪದ್ಧತಿಯಿಂದ ಏನೆಲ್ಲ ಅನುಕೂಲಗಳಾಗ್ತವೆ ಇಲ್ಲಿ ಚಿತ್ರಗಳನ್ನು ಬಳಸೋದ್ರಿಂದ ವಿಷಯ ಜ್ಞಾಪಕದಲ್ಲಿ ಮಾಸದೆ ಹಾಗೆ ಉಳಿದುಕೊಳ್ಳುತ್ತೆ ವಾಕ್ಯ ರೂಪದಲ್ಲಿ ಕಲಿತ ಓದು ದಿನನಿತ್ಯದಲ್ಲಿ ಮಾತನಾಡಲು ಮತ್ತು ಬರೆಯುವುದಕ್ಕೆ ಸಹಾಯ ಮಾಡುತ್ತೆ ಮಗು ವಾಕ್ಯ ರೂಪದಲ್ಲಿ ಕಲಿಯುವುದರಿಂದ ಮುಂದೆ ವ್ಯಾಕರಣ ಕಲಿಯುವಲ್ಲಿಯೂ ಕೂಡ ಸಹಾಯಕ ಆಗತ್ತೆ ಪದಗಳ ಜ್ಞಾನ ಮತ್ತು ವಾಕ್ಯ ಬಳಕೆಯನ್ನ ಇದು ಬೆಳೆಸುತ್ತೆ ಅನ್ನುವಂಥದ್ದು ಇದಿಷ್ಟು ವಾಕ್ಯಮಾಲ ಪದ್ಧತಿಯ ಅನುಕೂಲಗಳು ಇನ್ನು ಚಿತ್ರರೂಪ ವಿಧಾನ ಹೆಸರೇ ಸೂಚಿಸುತ್ತೆ ಚಿತ್ರರೂಪ ವಿಧಾನ ಚಿತ್ರಗಳ ಮೂಲಕವೇ ಅಕ್ಷರಗಳನ್ನ ಪರಿಚಯ ಮಾಡಿಸಿ ಓದು ಕಲಿಸುವಂತಹ ವಿಧಾನವನ್ನೇ ಚಿತ್ರರೂಪ ವಿಧಾನ ಅಂತ ಕರೆಯಲಾಗತ್ತೆ ಅಕ್ಷರ ಪದ ಮತ್ತು ವಾಕ್ಯಮಾಲಾ ಪದ್ಧತಿಗಳಲ್ಲಿ ಓದು ಕಲಿಸುವಾಗ ಚಿತ್ರಗಳನ್ನು ಬಳಸಬಹುದು ಅಥವಾ ಬಳಸದೇ ಇರಬಹುದು ಆದರೆ ಚಿತ್ರರೂಪ ಪದ್ಧತಿಯಲ್ಲಿ ಚಿತ್ರಗಳ ಮೂಲಕವೇ ಅಕ್ಷರಗಳನ್ನು ಪರಿಚಯ ಮಾಡಿಸಿ ಓದನ್ನು ಕಲಿಸಲಾಗತ್ತೆ ಹೀಗಾಗಿ ಇದನ್ನೇ ನಾವು ಚಿತ್ರರೂಪ ವಿಧಾನ ಅಂತ ಕರಿತೀವಿ ಚಿತ್ರಗಳ ಮೂಲಕವೇ ಅಕ್ಷರಗಳನ್ನು ಪರಿಚಯ ಮಾಡಿ ಓದು ಕಲಿಸುವಂತಹ ವಿಧಾನವನ್ನ ಚಿತ್ರರೂಪ ವಿಧಾನ ಅಂತ ಹೇಳಲಾಗತ್ತೆ ಇನ್ನು ಓದು ಕಲಿಸುವ ಈ ವಿಧಾನದಲ್ಲಿ ಚಿತ್ರಗಳು ಪ್ರಧಾನವಾಗಿರ್ತಕ್ಕಂಥ ಪಾತ್ರವನ್ನ ನಿರ್ವಹಿಸ್ತವೆ ಇಂದು ಒಂದನೇ ತರಗತಿಯಲ್ಲಿ ಓದು ಕಲಿಸುವ ಪುಸ್ತಕಗಳಲ್ಲಿ ಮೊದಲು ನಾವು ಚಿತ್ರಗಳನ್ನ ಕಾಣ್ತೀವಿ ಅನಂತರ ಆ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಬರಹಗಳನ್ನ ಕಾಣ್ತೀವಿ ಇದನ್ನೇ ನಾವು ಚಿತ್ರರೂಪ ವಿಧಾನ ಅಂತ ಕರಿತೀವಿ ಇದನ್ನ ಯಾಕೆ ಒಂದನೇ ತರಗತಿಯ ಮಕ್ಕಳಿಗೆ ಬಳಕೆ ಮಾಡ್ಕೊಳ್ತಾರೆ ಅಂತಂದ್ರೆ ಒಂದನೇ ತರಗತಿಯ ಮಕ್ಕಳು ಚಿತ್ರಗಳಿಗೆ ಬಹಳಷ್ಟು ಆಕರ್ಷಣೆ ಆಗ್ತಾರೆ ಜೊತೆಗೆ ಆ ಚಿತ್ರಗಳ ಕೆಳಗಡೆ ವಾಕ್ಯಗಳನ್ನು ಕೊಡೋದ್ರ ಮೂಲಕ ಅಥವಾ ಅಕ್ಷರಗಳನ್ನು ಪರಿಚಯ ಮಾಡೋದ್ರಿಂದಾಗಿ ಮಕ್ಕಳು ಆ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಅಕ್ಷರಗಳನ್ನು ಓದೋದ್ರಿಂದಾಗಿ ಇದು ಅವರಿಗೆ ಬಹಳ ಕಾಲದವರೆಗೆ ನೆನಪಿನಲ್ಲಿ ಉಳಿಯುತ್ತೆ ಈ ರೀತಿಯ ಪಠ್ಯ ತಯಾರು ಮಾಡಿ ಓದು ಕಲಿಸೋದ್ರಿಂದ ಮಕ್ಕಳ ಮನಸ್ಸಿನಲ್ಲಿ ಹೆಚ್ಚು ಕಾಲ ಅದು ಉಳಿಯುತ್ತೆ ಅಷ್ಟೇ ಅಲ್ಲದೆ ಅಲ್ಲಿ ಓದು ಕಲಿಸುವಂತ ಪದ ವಾಕ್ಯಗಳಲ್ಲಿ ಬಳಸುವಂಥ ವಿಷಯವೂ ಕೂಡ ಮನದಟ್ಟು ಮಾಡ್ಕೊಳ್ಳಿಕ್ಕೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಮೇಲೆ ಚಿತ್ರ ಕೆಳಗೆ ಅದಕ್ಕೆ ಸಂಬಂಧಪಟ್ಟಂತೆ ಅಕ್ಷರಗಳಿದ್ವು ಅಂತಂದ್ರೆ ಮಕ್ಕಳು ಅದನ್ನು ಹೆಚ್ಚು ಕಾಲ ನೆನಪಿಟ್ಕೊಳ್ತಾರೆ ಬೇಗ ಮರೆಯೋದಿಲ್ಲ ಜೊತೆಗೆ ಈ ರೀತಿ ಕಲ್ತಿರ್ತಕ್ಕಂಥ ವಿಷಯಗಳು ಮಕ್ಕಳಿಗೆ ಬಹಳ ಬೇಗ ಮನದಟ್ಟಾಗತ್ತೆ ಅದು ಜಾಸ್ತಿ ಕಾಲ ನೆನಪಿನಲ್ಲಿ ಉಳಿಯುತ್ತೆ ಇನ್ನು ಚಿತ್ರರೂಪ ವಿಧಾನದ ಪ್ರಮುಖ ಅಂಶಗಳು ಮಕ್ಕಳು ಆಟದಿಂದ ಆನಂದದಿಂದ ಆಯಾಸವಾಗದೆ ಕಲಿಯಲಿಕ್ಕೆ ಈ ವಿಧಾನ ಬಹಳಷ್ಟು ಸಹಕಾರಿಯಾಗಿದೆ ಬೋಧಕನಿಗೆ ಕಲಿಸ್ಲಿಕ್ಕೆ ಇದು ಬಹಳಷ್ಟು ಸುಲಭ ಆಗುತ್ತೆ ಯಾಕಂದ್ರೆ ಮೇಲೆ ಚಿತ್ರ ಇರುತ್ತೆ ಕೆಳಗೆ ಅದಕ್ಕೆ ಸಂಬಂಧಪಟ್ಟಂತೆ ವಾಕ್ಯಗಳು ಇರೋದ್ರಿಂದಾಗಿ ಶಿಕ್ಷಕರಿಗೆ ಇದು ಕಲಿಸ್ಲಿಕ್ಕೆ ಬಹಳಷ್ಟು ಸುಲಭ ಆಗಿದೆ ವಿಷಯ ಬಹಳ ಬೇಗ ಅರ್ಥ ಆಗುತ್ತೆ ಮತ್ತು ಹೆಚ್ಚು ಕಾಲ ಮನಸ್ಸಿನಲ್ಲಿ ಉಳಿಯುತ್ತೆ ಚಿತ್ರಗಳು ಮುದ್ದೆಯಾಗಿದ್ದು ವಿಕಲ್ಪವನ್ನು ಸೃಷ್ಟಿಸುವಂತಿರಬಾರ್ದು ನಾವು ಮಕ್ಕಳಿಗೆ ಪ್ರದರ್ಶನ ಮಾಡುವಂಥ ಚಿತ್ರಗಳು ಹೇಗಿರಬೇಕು ಅಂದರೆ ಬಹಳಷ್ಟು ನೀಟಾಗಿರಬೇಕು ಮುದ್ದೆ ಆಗಿರಬಾರ್ದವು ಮುದ್ದೆ ಆಗಿತ್ತು ಅಂದರೆ ಅವು ಏನು ಮಾಡ್ತವೆ ಅಂದರೆ ಮಕ್ಕಳಲ್ಲಿ ವಿಕಲ್ಪವನ್ನು ಸೃಷ್ಟಿ ಮಾಡ್ತವೆ ಮಕ್ಕಳು ಓದು ಕಲಿಯುವ ವಯೋಮಾನಕ್ಕೆ ಅನುಗುಣವಾಗಿ ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಚಿತ್ರಗಳನ್ನು ಬಳಸಬೇಕು ಸಣ್ಣ ಮಕ್ಕಳ ಮನೋಸ್ಥಿತಿಗೆ ಸಂಬಂಧಪಟ್ಟಂತೆ ಅವರ ವಯೋಮಾನ ಹೆಂಗಿದೆ ಅವರು ಯಾವುದನ್ನ ಜಾಸ್ತಿ ಇಷ್ಟಪಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಅವರ ವಯೋಗುಣಕ್ಕೆ ಅನುಗುಣವಾಗಿರ್ತಕ್ಕಂಥ ಔಚಿತ್ಯಪೂರ್ಣವಾದ ಚಿತ್ರಗಳನ್ನ ಬಳಸಬೇಕು ಚಿತ್ರಗಳು ಮತ್ತು ಕಲಿಸುವ ವಿಷಯ ತಜ್ಞರಿಂದ ನೇಮಕವಾಗಿರಬೇಕು ನಾವು ಬಳಕೆ ಮಾಡಿಕೊಳ್ಳುವಂತಹ ಚಿತ್ರ ಮತ್ತು ಕಲಿಸುವಂತ ವಿಷಯ ತಜ್ಞರಿಂದ ರೂಪಿತ ಆಗಿರ್ಬೇಕದು ಇದಿಷ್ಟು ಚಿತ್ರರೂಪ ವಿಧಾನದ ಪ್ರಮುಖ ಅಂಶಗಳು ಇನ್ನು ಒಕ್ಕೂಟ ಪದ್ಧತಿ ಅಕ್ಷರಮಾಲಾ ಪದ್ಧತಿ ಪದಮಾಲಾ ಪದ್ಧತಿ ವಾಕ್ಯಮಾಲಾ ಪದ್ಧತಿ ಮತ್ತು ಚಿತ್ರ ರೂಪ ಪದ್ಧತಿ ಇವೆಲ್ಲವನ್ನ ಒಳಗೊಂಡಂತೆ ಸಮನ್ವಯ ಮಾಡಿಕೊಂಡು ಕಲಿಸುವಂಥದ್ದನ್ನೇ ಒಕ್ಕೂಟ ಪದ್ಧತಿ ಅಂತ ಕರೀತಾರೆ ಒಕ್ಕೂಟ ಪದ್ಧತಿ ಅಂದ್ರೆ ಬೇರೆ ಏನಲ್ಲ ಈ ಹಿಂದೆ ನಾವು ನಾಲ್ಕು ವಿಧಾನಗಳನ್ನ ನೋಡ್ಕೊಂಡ್ವಿ ಈ ಎಲ್ಲಾ ವಿಧಾನಗಳನ್ನ ಬಳಕೆ ಮಾಡಿಕೊಂಡು ಕಲಿಸುವಂಥದ್ದನ್ನೇ ಒಕ್ಕೂಟ ಪದ್ಧತಿ ಅಂತ ಕರೆಯಲಾಗುತ್ತೆ ಇದಿಷ್ಟು ಓದು ಕಲಿಸುವ ಪ್ರಮುಖ ಪ್ರಕಾರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಯಾವ ರೀತಿ ಓದನ್ನ ಮಕ್ಕಳಿಗೆ ಕಲಿಸಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ ಇನ್ನು ಓದು ಕಲಿಸುವಾಗ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಯಾವುವು ಯಾಂತ್ರಿಕವಾಗಿ ಪಟ್ಟು ಹಿಡಿದು ಕಲಿಸಬಾರದು ಮಕ್ಕಳಿಗೆ ಓದು ಕಲಿಸುವಂಥ ಸಂದರ್ಭದಲ್ಲಿ ಯಾಂತ್ರಿಕವಾಗಿ ಪಟ್ಟು ಹಿಡಿದು ನೀನು ಕಲೀಲೇಬೇಕು ಇದನ್ನ ಅಂತ ಅವರಿಗೆ ಅವರ ಆಸಕ್ತಿಯನ್ನು ನೋಡಿ ಅವರ ಅವಧಾನವನ್ನು ನೋಡಿಕೊಂಡು ಕಲಿಸಬೇಕು ಮಕ್ಕಳು ವಿಷಯ ಸಂಗ್ರಹಣೆಗಾಗಿ ಮತ್ತು ಸ್ವಸಂತೋಷಕ್ಕಾಗಿ ಓದುವ ಅಭ್ಯಾಸ ಆಗುವಂತಿರಬೇಕು ಮಕ್ಕಳನ್ನು ನಾವು ಪ್ರೇರೇಪಣೆ ಮಾಡಬೇಕು ಈ ವಿಷಯವನ್ನು ನೀವು ಓದಿದ್ರಿ ಅಂದರೆ ನಿಮ್ಮಲ್ಲಿ ವಿಷಯ ಸಂಗ್ರಹ ಆಗುತ್ತೆ ಜೊತೆಗೆ ನಿಮಗೆ ಸಂತೋಷ ಕೂಡ ಆಗುತ್ತೆ ಅನ್ನುವಂಥದ್ದನ್ನು ಮಕ್ಕಳಿಗೆ ಶಿಕ್ಷಕರು ಮನವರಿಕೆ ಮಾಡಿಕೊಡ್ಬೇಕು ಕ್ರಿಯಾತ್ಮಕ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಕೇವಲ ನೀರಸವಾಗಿರ್ತಕ್ಕಂಥ ಬೋಧನೆಯನ್ನು ಮಾಡಬಾರದು ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ನಾವೇನು ಮಾಡಬೇಕು ಅಂದರೆ ಮಕ್ಕಳಲ್ಲಿ ಓದನ್ನು ಕಲಿಸಬೇಕು ಭಾಷಾ ಬೋಧನೆಯಲ್ಲಿ ಗದ್ಯ ಪದ್ಯ ಎರಡರಲ್ಲೂ ಸಮಾನ ಅವಕಾಶ ಇರಬೇಕು ಗದ್ಯ ಮತ್ತು ಪದ್ಯ ಎರಡರಲ್ಲೂ ಕೂಡ ಏನಿರಬೇಕು ಅಂದರೆ ಸಮಾನವಾಗಿರ್ತಕ್ಕಂಥ ಅವಕಾಶ ಇರಬೇಕು ಓದು ಆದಷ್ಟು ವಿವೇಚನೆ ಬೆಳೆಸುವಂತಿರಬೇಕು ಮತ್ತು ಆಸಕ್ತಿದಾಯಕವಾಗಿ ಇರಬೇಕು ಓದುವಂಥ ವಿಷಯ ನಮ್ಮಲ್ಲಿ ವಿವೇಚನೆಯನ್ನು ಬೆಳೆಸಬೇಕು ಜೊತೆಗೆ ಆ ಓದುವ ವಿಷಯ ಆಸಕ್ತಿದಾಯಕವಾಗಿರುವಂತೆ ಶಿಕ್ಷಕರು ನೋಡ್ಕೋಬೇಕು ಓದು ಕೇಳುವವರಿಗೆ ಹಿತವಾಗುವಂತೆ ಮತ್ತು ಮಕ್ಕಳ ಕಾರ್ಯದಕ್ಷತೆ ಕಡೆಗೆ ಆಸಕ್ತಿಯನ್ನು ಹುಟ್ಟಿಸುವಂತಿರಬೇಕು ಓದುವಿಕೆಗೆ ಉತ್ತಮ ವಾತಾವರಣವನ್ನು ಕಲ್ಪಿಸಬೇಕು ಓದು ಕಲಿಸುವಾಗ ಮಕ್ಕಳ ಪರಿಸರ ಅಣವಂಶೀಯತೆ ಮತ್ತು ಕೌಟುಂಬಿಕ ಹಿನ್ನೆಲೆಯನ್ನು ಗಣನೆಗೆ ತೆಗೆದುಕೊಂಡು ಅವರಿಗೆ ಓದನ್ನ ಕಲಿಸಬೇಕು ಕಷ್ಟವಾದ ಪದಗಳು ಅರ್ಥವಾಗದೇ ಇದ್ದರೆ ಬಲ್ ಅವರ ನೆರವು ಪಡೆದು ಓದಬೇಕು ಆದಷ್ಟು ಬೇಗ ಬೇಗ ಓದುವುದನ್ನು ಮಕ್ಕಳಿಗೆ ಕಲಿಸಬೇಕು ಪ್ರತಿಯೊಂದು ಪದ ವಾಕ್ಯದ ವಿಷಯದ ಅಭಿಪ್ರಾಯವನ್ನ ಗ್ರಹಿಸಿಕೊಂಡು ಓದಬೇಕು ಇದು ಓದುವಾಗ ಇಷ್ಟೆಲ್ಲ ಅಂಶವನ್ನ ಗಮನಿಸಬೇಕು ಇನ್ನು ಓದುಗಾರಿಕೆಯ ಸಾಮರ್ಥ್ಯವನ್ನು ಬೆಳೆಸುವಂಥ ಚಟುವಟಿಕೆಗಳು ಮಕ್ಕಳಲ್ಲಿ ಯಾವ ಚಟುವಟಿಕೆಗಳ ಮೂಲಕ ನಾವು ಓದುಗಾರಿಕೆಯ ಸಾಮರ್ಥ್ಯವನ್ನ ಬೆಳೆಸಬಹುದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಮೊದಲನೇದು ಕ್ರಮಬದ್ಧವಾಗಿ ಓದುವ ಕೌಶಲಗಳಲ್ಲಿ ತರಬೇತಿಯನ್ನು ನೀಡಬೇಕು ವಿವಿಧ ರೀತಿಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಓದುವ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸಬೇಕು ಶಾಲೆ ಮತ್ತು ಸಮಾಜದಲ್ಲಿ ಇರ್ತಕ್ಕಂತಹ ಗ್ರಂಥಾಲಯಗಳಲ್ಲಿ ಓದುವ ಆಸಕ್ತಿಯನ್ನು ಮಕ್ಕಳಲ್ಲಿ ಮೂಡಿಸಬೇಕು ಹಾಗೆ ಪ್ರತಿದಿನ ಸಿಗ್ತಕ್ಕಂಥ ದಿನಪತ್ರಿಕೆಗಳು ನಿಯತಕಾಲಿಕೆಗಳನ್ನು ನಿರಂತರವಾಗಿ ಓದುವಂತಹ ಹವ್ಯಾಸವನ್ನು ಮಕ್ಕಳಲ್ಲಿ ಬೆಳೆಸಬೇಕು ಪಠ್ಯಪುಸ್ತಕಗಳು ಉಪ ಪಠ್ಯಪುಸ್ತಕಗಳು ಆಧಾರ ಗ್ರಂಥಗಳನ್ನು ಓದಿಸಬೇಕು ಉಪಯುಕ್ತ ಸಾಹಿತ್ಯ ವಿಜ್ಞಾನ ಕಥೆ ಕಾದಂಬರಿಗಳನ್ನು ಮಕ್ಕಳಿಗೆ ಓದಿಸಬೇಕು ಓದುಗಾರಿಕೆಯ ಬಗ್ಗೆ ವಿವಿಧ ರೀತಿಯ ಚಟುವಟಿಕೆಗಳನ್ನ ನೀಡಬೇಕು ಗ್ರಂಥಾಲಯದಲ್ಲಿ ಓದುವುದು ಟಿಪ್ಪಣಿ ಮಾಡುವ ಅಭ್ಯಾಸಗಳನ್ನ ಮಕ್ಕಳಿಗೆ ನೀಡಬೇಕು ಮಕ್ಕಳಿಗೆ ಹೇಳಬೇಕು ನೀವು ಗ್ರಂಥಾಲಯಕ್ಕೆ ಹೋಗ್ರಿ ಅಲ್ಲಿ ಓದ್ರಿ ಓದಿರುವಂತಹ ವಿಷಯವನ್ನು ಟಿಪ್ಪಣಿ ಮಾಡ್ಕೊಂಡು ಬರ್ರಿ ಅಂತ ನಾವು ಮಕ್ಕಳಿಗೆ ಹೇಳಬೇಕು ಪಠ್ಯ ಪುಸ್ತಕಗಳನ್ನ ಆಧರಿಸಿದ ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ಏರ್ಪಡಿಸೋದು ಉತ್ತಮ ಪುಸ್ತಕಗಳನ್ನ ಖರೀದಿಸಿ ಓದುವಂತೆ ಅವರಿಗೆ ಪ್ರೋತ್ಸಾಹ ನೀಡಬೇಕು ಓದಿನಿಂದ ಪಡೆಯಬಹುದಾದ ಲಾಭಗಳ ಬಗ್ಗೆ ಆ ಮಕ್ಕಳಿಗೆ ತಿಳುವಳಿಕೆ ನೀಡುವುದರಿಂದಾಗಿ ಮಕ್ಕಳು ಆ ಓದುವಿಕೆಯ ಲಾಭವನ್ನು ತಿಳ್ಕೊಂಡು ಅವರೇ ಚೆನ್ನಾಗಿ ಓದ್ತಾರೆ ಸಾಹಿತ್ಯ ಸಂಘಗಳನ್ನ ಸ್ಥಾಪನೆ ಮಾಡಿ ಆ ಮೂಲಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಮೂಲಕ ಮಕ್ಕಳಲ್ಲಿ ಓದುಗಾರಿಕೆಯ ಸಾಮರ್ಥ್ಯವನ್ನ ಬೆಳೆಸಬೇಕು ವಿವಿಧ ರೀತಿಯ ಓದುಗಾರಿಕೆಯ ಕೌಶಲ್ಯಗಳು ಮತ್ತು ಸಾಮರ್ಥ್ಯಗಳನ್ನು ಬೆಳೆಸಲು ವಿಶೇಷ ಕಾರ್ಯಾಗಾರಗಳನ್ನ ನಡೆಸಬೇಕು ಓದುವ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಕಾಳಜಿ ಸ್ವಯಂ ಉತ್ಸಾಹವನ್ನ ಮೂಡಿಸಬೇಕು ಶಾಲೆಯ ವಾತಾವರಣ ಮತ್ತು ಕಾರ್ಯಕ್ರಮಗಳು ಓದುವಿಕೆಗೆ ಸಹಾಯಕ ಆಗುವಂತಿರಬೇಕು ಶಾಲೆಯ ವಾತಾವರಣ ಮತ್ತು ಕಾರ್ಯಕ್ರಮಗಳು ಯಾವ ರೀತಿ ಇರಬೇಕು ಅಂದ್ರೆ ಓದುವಿಕೆಗೆ ಸಹಾಯಕ ಆಗುವಂತಿರಬೇಕು ಇಷ್ಟೆಲ್ಲ ಚಟುವಟಿಕೆಗಳನ್ನು ನಾವು ಮಕ್ಕಳಲ್ಲಿ ಮಾಡಿಸಿದ್ವಿ ಅಂದ್ರೆ ಮಕ್ಕಳಲ್ಲಿ ಓದುಗಾರಿಕೆಯ ಸಾಮರ್ಥ್ಯವನ್ನ ನಾವು ಬಹಳಷ್ಟು ಸುಲಭವಾಗಿ ಬೆಳೆಸಬಹುದು ಇದಿಷ್ಟು ಓದುಗಾರಿಕೆಯ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡ್ವಿ ಇನ್ನು ಓದುಗಾರಿಕೆಯ ಬಗ್ಗೆ ಹಿಂದಿನ ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳು ಯಾವುವು ಅನ್ನುವಂತದ್ದನ್ನ ನೋಡ್ತಾ ಹೋಗೋಣ ಆತ್ಮೀರಿ ಈ ಓದುಗಾರಿಕೆಯ ಕೌಶಲಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಟಿಇಟಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರಲ್ಲಿ ಒಟ್ಟು ಹತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗಾದ್ರೆ ಮೊದಲ ಪ್ರಶ್ನೆ ಯಾವುದು ಇದು ಬಾಯೋದಿನಲ್ಲಿ ಕಂಡು ದೋಷ ಇದು ಬಾಯೋದಿನಲ್ಲಿ ಕಂಡು ದೋಷ ಎರಡು ಸಾವಿರದ ಹದಿನೈದನೇ ಸಾಲಿನ ಪತ್ರಿಕೆ ಒಂದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಇದು ಬಾಯೋದಿನಲ್ಲಿ ಕಂಡು ದೋಷ ಆಯ್ಕೆ ಒಂದು ಅರ್ಥಗ್ರಹಿಸುತ್ತಾ ಓದುವುದು ಧ್ವನಿ ಏರಿಳಿತಗಳೊಂದಿಗೆ ಓದುವುದು ಪದಗಳನ್ನು ಕೂಡಿಸಿ ಓದುವುದು ಓದಿನಲ್ಲಿ ಹಿಮ್ಮರಳುವಿಕೆ ಈ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಬಾಯೋದಿನಲ್ಲಿ ಕಂಡು ದೋಷ ಯಾವುದು ಅಂದ್ರೆ ಗಟ್ಟಿ ಓದಿನಲ್ಲಿ ಕಂಡು ದೋಷ ಯಾವುದು ಬಾಯೋದು ಅಂತಂದ್ರೆ ಗಟ್ಟಿ ಓದು ಅಂತ ಕರಿತೀವಿ ಬಾಯೋದಿನಲ್ಲಿ ಕಂಡು ದೋಷ ಯಾವುದು ಅರ್ಥ ಗ್ರಹಿಸುತ್ತಾ ಓದುವುದು ಧ್ವನಿ ಏರಿಳಿತಗಳೊಂದಿಗೆ ಓದುವುದು ಪದಗಳನ್ನು ಕೂಡಿಸಿ ಓದುವುದು ಓದಿನಲ್ಲಿ ಹಿಮ್ಮರಳುವಿಕೆ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ನೀವು ಉತ್ತರವನ್ನ ಕಮೆಂಟ್ ಮಾಡಬೇಕು ಆಮೇಲೆ ನಾನು ಇದಕ್ಕೆ ಸರಿಯಾದ ಉತ್ತರವನ್ನ ಹೇಳ್ತೀನಿ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಬಾಯೋದಿನಲ್ಲಿ ಕಂಡು ಪ್ರಮುಖ ದೋಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಓದಿನಲ್ಲಿ ಹಿಮ್ಮರಳುವಿಕೆ ಓದಿನಲ್ಲಿ ಹಿಮ್ಮರಳುವಿಕೆ ಏನು ಅಂತಂದ್ರೆ ಬಾಯೋದಿನಲ್ಲಿ ಕಂಡು ಒಂದು ಪ್ರಮುಖ ದೋಷ ಇನ್ನು ಎರಡನೇ ಪ್ರಶ್ನೆ ಓದುವಿಕೆ ಒಂದು ಆಲೋಚನಾ ಕ್ರಿಯೆ ಆಗಿರುತ್ತದೆ ಎಂದರೆ ಓದುವಿಕೆ ಒಂದು ಆಲೋಚನಾ ಕ್ರಿಯೆ ಆಗಿರುತ್ತದೆ ಎಂದರೆ ಇದು ಎರಡ್ ಸಾವಿರದ ಹದಿನೇಳರ ಟಿಇಟಿ ಪತ್ರಿಕೆ ಒಂದರಲ್ಲಿ ಬಂದಿರತಕ್ಕಂಥದ್ದು ಓದುವಿಕೆ ಅನ್ನುವಂಥದ್ದು ಒಂದು ಆಲೋಚನಾ ಕ್ರಿಯೆ ಅಂತ ನಾವು ಹೇಳಿದ್ವಿ ಹಾಗಾದ್ರೆ ಆಲೋಚನಾ ಕ್ರಿಯೆ ಅಂದ್ರೆ ಏನು ಆಯ್ಕೆ ಒಂದು ಮಾನಸಿಕ ಸಿದ್ಧತೆ ಆಸಕ್ತಿ ಪ್ರಚೋದನೆ ಮಾನಸಿಕ ಏಕಾಗ್ರತೆ ಅರ್ಥಗ್ರಹಿಕೆ ಕಲ್ಪನೆ ಸ್ಮರಣೆ ಮತ್ತು ಯೋಚನಾ ಕೌಶಲ ಸಮನ್ವಯಗೊಂಡಿರ್ತವೆ ಆಯ್ಕೆ ಎರಡು ಮಾನಸಿಕ ಸಿದ್ಧತೆ ದೈಹಿಕ ಸಾಮರ್ಥ್ಯ ಆಧಾರಿತ ಓದುವಿಕೆ ಯೋಚನಾ ಲಹರಿ ಒಳಗೊಂಡಿರುವುದು ಆಯ್ಕೆ ಮೂರು ಅರ್ಥಗ್ರಹಣ ಕಣ್ಣಿನ ದೃಷ್ಟಿ ಪದಬಂಧ ಕಲಿಕೆಯಲ್ಲಿ ಆಸಕ್ತಿ ಮನೋವೈಜ್ಞಾನಿಕ ಅಂಶಗಳ ಸಮ್ಮಿಲನವಾಗಿರುವುದು ಆಯ್ಕೆ ನಾಲ್ಕು ಲಿಪಿಗಳು ಯಾಂತ್ರಿಕವಾಗಿ ನೇತ್ರಗಳ ಮೂಲಕ ಪ್ರವೇಶಿಸಿ ಸೃಜನಶೀಲತೆಯನ್ನು ಉಂಟು ಮಾಡುವ ಮಾನಸಿಕ ಕ್ರಿಯೆಯಾಗಿದೆ ಓದುವಿಕೆ ಅನ್ನುವಂಥದ್ದು ಒಂದು ಆಲೋಚನಾ ಕ್ರಿಯೆ ಅಂತ ನಾವು ಹೇಳಿದ್ವಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಓದುಗಾರಿಕೆಯ ಅರ್ಥವನ್ನು ಹೇಳುವಂತಹ ಸಂದರ್ಭದಲ್ಲಿ ನಾನು ಮೊದಲಿಗೆ ಹೇಳಿದ್ದೀನಿ ಓದುಗಾರಿಕೆ ಅನ್ನುವಂಥದ್ದು ಒಂದು ಶಾಬ್ದಿಕ ಮತ್ತು ಮಾನಸಿಕ ಕ್ರಿಯೆ ಅಂತ ನಾನು ಹೇಳಿದ್ದೀನಿ ಜೊತೆಗೆ ಒಂದು ಆಲೋಚನಾ ಕ್ರಿಯೆ ಅಂತ ಕೂಡ ಹೇಳಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಡೀಟೇಲ್ ಆಗಿ ನಾನು ಹೇಳಿದ್ದೀನಿ ಓದುವಾಗ ಯಾವೆಲ್ಲ ಅಂಶಗಳು ಸಮನ್ವಯಗೊಂಡಿರ್ತವೆ ಅನ್ನುವಂಥದ್ದನ್ನು ಹೇಳಿದ್ದೀನಿ ಹಾಗಾದ್ರೆ ಈ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಓದುವಿಕೆ ಒಂದು ಆಲೋಚನಾ ಕ್ರಿಯೆ ಆಗಿರುತ್ತದೆ ಎಂದರೆ ಯಾವುದು ನೀವು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕಮೆಂಟ್ ಮಾಡಬಹುದು ಪ್ರಶ್ನೆ ನಂಬರ್ ಎರಡಕ್ಕೆ ಸರಿಯಾದ ಉತ್ತರ ಯಾವುದು ಎಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಒಂದು ಮಾನಸಿಕ ಸಿದ್ಧತೆ ಆಸಕ್ತಿ ಪ್ರಚೋದನೆ ಮಾನಸಿಕ ಏಕಾಗ್ರತೆ ಅರ್ಥಗ್ರಹಿಕೆ ಕಲ್ಪನೆ ಸ್ಮರಣೆ ಮತ್ತು ಯೋಚನಾ ಕೌಶಲ ಸಮನ್ವಯಗೊಂಡಿರ್ತವೆ ಆಲೋಚನಾ ಕ್ರಿಯೆ ಅಂತ ಬಂದಾಗ ಅಲ್ಲಿ ಮಾನಸಿಕ ಸಿದ್ಧತೆ ಇರುತ್ತೆ ಆಸಕ್ತಿ ಇರುತ್ತೆ ಪ್ರಚೋದನೆ ಮಾನಸಿಕ ಏಕಾಗ್ರತೆ ಅರ್ಥಗ್ರಹಿಕೆ ಕಲ್ಪನೆ ಸ್ಮರಣೆ ಮತ್ತು ಯೋಚನಾ ಕೌಶಲ ಈ ಎಲ್ಲವುಗಳು ಸಮನ್ವಯಗೊಂಡಾಗ ಮಾತ್ರ ಓದುವಿಕೆ ಅನ್ನುವಂಥದ್ದು ಒಂದು ಆಲೋಚನಾ ಕ್ರಿಯೆ ಆಗುತ್ತೆ ಸೊ ಇದಿಷ್ಟು ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ತಿಳ್ಕೊಂಡ್ವಿ ಇನ್ನು ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಬಾಯೋದಿನ ಕುರಿತು ಸಂಬಂಧ ಇರುವ ಹೇಳಿಕೆ ಇದಾಗಿದೆ ಈ ಕೆಳಗಿನವುಗಳಲ್ಲಿ ಬಾಯೋದಿನ ಕುರಿತು ಸಂಬಂಧ ಇರುವ ಹೇಳಿಕೆ ಯಾವುದು ಇದು ಎರಡ್ ಸಾವಿರದ ಇಪ್ಪತ್ತರ ಪತ್ರಿಕೆ ಒಂದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಬಾಯೋದಿನ ಕುರಿತು ಸಂಬಂಧ ಪಡೆದೇ ಇರುವಂತ ಹೇಳಿಕೆ ಇದು ಮೌಖಿಕ ಕ್ರಿಯೆಯಾಗಿದೆ ಧ್ವನ್ಯಂಗಗಳು ಕೆಲಸ ಮಾಡುತ್ತವೆ ಉಚ್ಚಾರದ ತಪ್ಪುಗಳನ್ನ ಗುರುತಿಸಬಹುದಾಗಿದೆ ಕಡಿಮೆ ಕಾಲದಲ್ಲಿ ಹೆಚ್ಚು ವಿಷಯಗಳನ್ನು ಓದಬಹುದು ಬಾಯೋದು ಅಂತಂದ್ರೆ ಗಟ್ಟಿ ವಾಚನ ಅಂತ ನಾವು ಕರಿತೀವಿ ಹಾಗಾದ್ರೆ ಬಾಯೋದಿಗೆ ಸಂಬಂಧ ಇರತಕ್ಕಂಥ ಹೇಳಿಕೆ ಯಾವುದು ಇದು ಮೌಖಿಕ ಪ್ರಕ್ರಿಯೆ ಹೌದಾ ಬಾಯೋದು ಮೌಖಿಕ ಪ್ರಕ್ರಿಯೆ ಇಲ್ಲಿ ಧ್ವನ್ಯಾಂಗಗಳು ಕೆಲಸ ಮಾಡ್ತವೆ ಉಚ್ಚಾರದ ತಪ್ಪುಗಳನ್ನು ಗುರುತಿಸಬಹುದು ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಪ್ರಶ್ನೆ ನಂಬರ್ ಮೂರಕ್ಕೆ ಸರಿಯಾದ ಉತ್ತರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕಡಿಮೆ ಕಾಲದಲ್ಲಿ ಹೆಚ್ಚು ವಿಷಯಗಳನ್ನು ಓದುವಂಥದ್ದು ಬಾಯೋದು ಅಂತಂದ್ರೆ ಗಟ್ಟಿ ಓದು ಹೌದಾ ಬಾಯೋದಿನಲ್ಲಿ ಎಲ್ಲರಿಗೂ ಕೇಳುವಂತೆ ನಾವು ಓದ್ತೀವಿ ಧ್ವನಿಂಗಗಳು ಕೆಲಸ ಮಾಡ್ತವೆ ಮೌಖಿಕ ಪ್ರಕ್ರಿಯೆ ಆಗಿರುತ್ತೆ ಇಲ್ಲಿ ಉಚ್ಚಾರದ ತಪ್ಪುಗಳನ್ನು ನಾವು ಗುರುತಿಸಬಹುದು ಈ ಮೂರೂ ಆಯ್ಕೆಗಳು ಬಾಯೋದಿನ ಲಕ್ಷಣಗಳಾಗಿವೆ ಇದೊಂದನ್ನು ಹೊರತುಪಡಿಸಿ ಹೀಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದ್ರೆ ಆಯ್ಕೆ ನಾಲ್ಕು ಕಡಿಮೆ ಕಾಲದಲ್ಲಿ ಹೆಚ್ಚು ವಿಷಯಗಳನ್ನ ಓದಬಹುದು ಅನ್ನುವಂಥದ್ದು ಇದು ಮೂರನೇ ಪ್ರಶ್ನೆ ಇನ್ನು ನಾಲ್ಕನೇ ಪ್ರಶ್ನೆ ಮಕ್ಕಳಲ್ಲಿ ಶ ಇಂತಹ ಅಕ್ಷರಗಳ ಉಚ್ಚಾರ ದೋಷ ಪರಿಹರಿಸಲು ಕೈಗೊಳ್ಳಬಹುದಾದ ಚಟುವಟಿಕೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರ ಪತ್ರಿಕೆ ಒಂದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಮಕ್ಕಳಲ್ಲಿ ಸ ಶ ಲ ಳ ಇಂತಹ ಅಕ್ಷರಗಳ ಉಚ್ಚಾರ ದೋಷ ಪರಿಹರಿಸಲು ಕೈಗೊಳ್ಳಬಹುದಾದ ಚಟುವಟಿಕೆ ಯಾವುದು ಆಯ್ಕೆ ಒಂದು ವಾಕ್ಶ್ರವಣ ವೈದ್ಯರಲ್ಲಿ ಚಿಕಿತ್ಸೆ ಕೊಡಿಸೋದು ಆಯ್ಕೆ ಎರಡು ದೋಷವುಳ್ಳ ಅಕ್ಷರಗಳ ಸ್ಪಷ್ಟ ಉಚ್ಚಾರದ ಬಗ್ಗೆ ನಾಲಿಗೆ ಸುರುಳಿ ಮೂಲಕ ಅಭ್ಯಾಸ ಮಾಡಿಸೋದು ಉಚ್ಚಾರ ದೋಷ ಇರುವಂತಹ ಮಕ್ಕಳು ಹೆಚ್ಚು ಮಾತನಾಡದಂತೆ ಹೇಳುವುದು ಆಯ್ಕೆ ನಾಲ್ಕು ಇಂತಹ ಮಕ್ಕಳು ಮಾತನಾಡದೆ ಬರೆದು ತೋರಿಸುವ ಅವಕಾಶವನ್ನು ಕಲ್ಪಿಸೋದು ಹಾಗಾದ್ರೆ ಈ ಪ್ರಶ್ನೆ ನಂಬರ್ ನಾಲ್ಕಕ್ಕೆ ಸರಿಯಾದ ಉತ್ತರ ಯಾವುದು ಇದಕ್ಕೆ ಸರಿಯಾದ ಉತ್ತರ ದೋಷವುಳ್ಳ ಅಕ್ಷರಗಳ ಸ್ಪಷ್ಟ ಉಚ್ಚಾರದ ಬಗ್ಗೆ ನಾಲಿಗೆ ಸುರುಳಿ ಮೂಲಕ ಅಭ್ಯಾಸವನ್ನ ಮಾಡಿಸೋದು ಯಾವಾಗ ಮಕ್ಕಳಲ್ಲಿ ಸ ಶ ಲ ಳ ಇಂತಹ ಅಕ್ಷರಗಳ ಉಚ್ಚಾರ ದೋಷವನ್ನು ಪರಿಹಾರ ಮಾಡಲಿಕ್ಕೆ ವಾಕ್ ಶ್ರವಣ ವೈದ್ಯರಲ್ಲಿ ಚಿಕಿತ್ಸೆ ಕೊಡಿಸೋದು ಇದು ಸರಿಯಲ್ಲ ಯಾಕಂದ್ರೆ ಮಗು ಶಾಲೆಯಲ್ಲಿ ಮಾಡ್ತದೆ ಅಂದ್ರೆ ಈ ಎಲ್ಲವುಗಳ ಉಚ್ಚಾರವನ್ನು ಕಲಿತದೆ ಹೀಗಾಗಿ ಇಲ್ಲಿ ಶಿಕ್ಷಕರು ಏನ್ ಮಾಡಬೇಕು ಅಂದ್ರೆ ವಾಕ್ ಶ್ರವಣ ವೈದ್ಯರಲ್ಲಿ ತೋರಿಸಿ ಚಿಕಿತ್ಸೆ ಕೊಡಿಸುವಂತ ಅವಶ್ಯಕತೆ ಇಲ್ಲ ಬಹಳಷ್ಟು ದೋಷಗಳು ಏನಾದರೂ ಇದ್ದವು ಅಂದರೆ ಅವರು ಪಾಲಕರೇ ಏನ್ಮಾಡ್ತಾರೆ ಅಂದ್ರೆ ಮಕ್ಕಳನ್ನ ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಕೊಡಿಸ್ತಾರೆ ಇನ್ನು ಉಚ್ಚಾರ ದೋಷ ಇರತಕ್ಕಂಥ ಮಕ್ಕಳು ಹೆಚ್ಚು ಮಾತನಾಡದಂತೆ ಹೇಳೋದು ಈ ಕೆಲಸವನ್ನ ಯಾವತ್ತೂ ಶಿಕ್ಷಕರು ಮಾಡಬಾರ್ದು ಏ ನಿನಗೆ ಸರಿಯಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದ್ರಲ್ಲಿ ನೀನು ಮಾತಾಡಲೇ ಬೇಡ ಅಂತ ಅವ್ರಿಗೆ ಹೇಳಬಾರ್ದು ಆಮೇಲೆ ಇಂತಹ ಮಕ್ಕಳು ಮಾತನಾಡದೆ ಬರೆದು ತೋರಿಸುವ ಅವಕಾಶವನ್ನ ಕಲ್ಪಿಸೋದು ಇದನ್ನು ಮಾಡಬಾರ್ದು ಏನ್ ನಿನಗೆ ಉಚ್ಚಾರಣೆ ಮಾಡ್ಲಿಕ್ಕೆ ಸರಿಯಾಗಿ ಬರೋದಲ್ಲೇ ಹೀಗಾಗಿ ನೀನು ಏನ್ ಹೇಳ್ತೀಯ ಅದನ್ನ ಬರೆದು ತೋರಿಸು ಅಂತ ಹೇಳಬಾರ್ದು ಮಕ್ಕಳಿಗೆ ಇಲ್ಲಿ ಶಿಕ್ಷಕರು ಏನ್ ಮಾಡಬೇಕು ಅಂದ್ರೆ ದೋಷವುಳ್ಳ ಅಕ್ಷರಗಳ ಸ್ಪಷ್ಟ ಉಚ್ಚಾರದ ಬಗ್ಗೆ ನಾಲಿಗೆ ಸುರುಳಿ ಮೂಲಕ ಅಭ್ಯಾಸವನ್ನು ಮಾಡಿಸೋದು ಯಾವ ಯಾವ ಅಕ್ಷರಗಳು ಯಾವ್ಯಾವ ರೀತಿ ಉತ್ಪತ್ತಿ ಆಗ್ತವೆ ಅನ್ನುವಂಥದ್ದನ್ನ ಸ್ವತಃ ಶಿಕ್ಷಕರೇ ನಾಲಿಗೆ ಸುರುಳಿ ಮೂಲಕ ಏನ್ ಮಾಡಬೇಕು ಅಂದ್ರೆ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸಿ ಈ ದೋಷವನ್ನು ಪರಿಹಾರ ಮಾಡಬೇಕಾಗತ್ತೆ ಇದು ನಾಲ್ಕನೇ ಪ್ರಶ್ನೆ ಇನ್ನು ಐದನೇ ಪ್ರಶ್ನೆ ಏನಿದೆ ಅಂದರೆ ಓದುವ ಪರಿಹಾರಾತ್ಮಕ ಕಾರ್ಯದಲ್ಲಿ ಈ ರೀತಿಯಾದ ಪರಿಹಾರಾತ್ಮಕ ಕಾರ್ಯ ಚಟುವಟಿಕೆಯನ್ನು ನಡೆಸುವುದು ಹೆಚ್ಚು ಸೂಕ್ತ ಇದು ಎರಡ್ ಸಾವಿರದ ಹದಿನಾಲ್ಕರ ಟಿ ಇ ಟಿ ಪತ್ರಿಕೆ ಎರಡರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಓದು ಕಲಿಸುವಾಗ ಎದುರಾಗುವಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಪರಿಹಾರಾತ್ಮಕ ಚಟುವಟಿಕೆಯನ್ನು ಕೈಗೊಂಡ್ರೆ ಹೆಚ್ಚು ಸೂಕ್ತ ಅಂತ ಕೇಳ್ತಾರೆ ಇಲ್ಲಿ ಆಯ್ಕೆ ಒಂದು ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಎರಡನೇದು ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಆಯ್ಕೆ ಮೂರು ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ತರಗತಿ ತರಗತಿ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅಂದ್ರೆ ಓದುಗಾರಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಯಾವ ಪರಿಹಾರಾತ್ಮಕ ಚಟುವಟಿಕೆಯನ್ನು ನಡೆಸೋದ್ರಿಂದಾಗಿ ಅವರ ಓದುಗಾರಿಕೆಯಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಬಹುದು ಅಂತ ಪ್ರಶ್ನೆ ಇದೆ ಹಾಗಾದ್ರೆ ಈ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಯಾವೆಲ್ಲ ವಿದ್ಯಾರ್ಥಿಗಳು ಓದುಗಾರಿಕೆಯಲ್ಲಿ ಹಿಂದು ಉಳಿದಿದ್ದಾರಲ್ಲ ಅವರಿಗೆ ವಿಶೇಷ ತರಗತಿಗಳನ್ನ ಏರ್ಪಡಿಸಬೇಕು ಜೊತೆಗೆ ಇವರಿಗೆ ಯಾರು ಶಿಕ್ಷಕರು ಬೋಧನೆ ಮಾಡಬೇಕು ಅಂದ್ರೆ ವಿಶೇಷ ಶಿಕ್ಷಕರೇ ಅವರಿಗೆ ಬೋಧಿಸಬೇಕು ಜೊತೆಗೆ ಯಾವ ವಿದ್ಯಾರ್ಥಿಗಳು ಅಂದ್ರೆ ಯಾರೆಲ್ಲ ಈ ಓದುಗಾರಿಕೆಯಲ್ಲಿ ಹಿಂದುಳಿದಿದ್ದಾರೆ ಅವರಿಗೆ ಮಾತ್ರ ಏನ್ ಮಾಡ್ಬೇಕು ಅಂದ್ರೆ ವಿಶೇಷ ತರಗತಿಯನ್ನ ವಿಶೇಷ ಶಿಕ್ಷಕರಿಂದ ನಡೆಸಬೇಕು ಇದು ಐದನೇ ಪ್ರಶ್ನೆ ಇನ್ನು ಆರನೆಯ ಪ್ರಶ್ನೆ ಓದುಗಾರಿಕೆಯನ್ನ ಪೋಷಿಸಲು ಸೂಕ್ತವಾದ ಚಟುವಟಿಕೆ ಯಾವುದು ಈ ಕೆಳಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರಲ್ಲ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಚಟುವಟಿಕೆ ಓದುಗಾರಿಕೆಯನ್ನ ಹೆಚ್ಚು ಸೂಕ್ತವಾಗಿ ಪೋಷಣೆ ಮಾಡುತ್ತೆ ಅಂತ ಕೇಳ್ತಾರೆ ಇದು ಎರಡ್ ಸಾವಿರದ ಹದಿನೈದರ ಟಿ ಟಿ ಪತ್ರಿಕೆ ಎರಡರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಓದುಗಾರಿಕೆಯನ್ನ ಪೋಷಿಸಲು ಸೂಕ್ತವಾದ ಚಟುವಟಿಕೆ ಆಯ್ಕೆ ಒಂದು ಓದುವ ಬಗೆಗೆ ಚರ್ಚೆಗಳನ್ನು ಏರ್ಪಡಿಸುವುದು ಆಯ್ಕೆ ಎರಡು ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿವಾಚನ ಮಾಡಿಸುವುದು ಶಾಸ್ತ್ರ ಕಾವ್ಯಗಳನ್ನು ಪಠನ ಮಾಡಿಸುವುದು ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನ ನಿರಂತರವಾಗಿ ಓದುವುದು ಈ ಕೆಳಗಿನ ನಾಲ್ಕು ಚಟುವಟಿಕೆಗಳಲ್ಲಿ ಓದುಗಾರಿಕೆಯನ್ನು ಪೋಷಿಸಲು ಹೆಚ್ಚು ಸೂಕ್ತವಾದ ಚಟುವಟಿಕೆ ಯಾವುದು ಅಂತ ಕೇಳ್ತಾರೆ ಹಾಗಾದ್ರೆ ಈ ಆರನೇ ಪ್ರಶ್ನೆಗೆ ಉತ್ತರ ಏನು ನೀವು ಉತ್ತರವನ್ನ ಕಮೆಂಟ್ ಮಾಡಬೇಕು ಓದುವ ಬಗೆಗೆ ಚರ್ಚೆಗಳನ್ನ ಏರ್ಪಡಿಸುವುದರ ಮೂಲಕ ನಾವು ಓದುಗಾರಿಕೆಯನ್ನು ಪೋಷಿಸಬಹುದಾ ಅಥವಾ ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿವಾಚನ ಮಾಡಿಸುವ ಮೂಲಕ ಓದುಗಾರಿಕೆಯನ್ನು ಪೋಷಿಸಬಹುದಾ ಶಾಸ್ತ್ರ ಕಾವ್ಯಗಳನ್ನ ಪಠನ ಮಾಡಿಸುವುದರ ಮೂಲಕ ಓದುಗಾರಿಕೆಯನ್ನು ಪೋಷಿಸಬಹುದಾ ಅಥವಾ ಪ್ರತಿನಿತ್ಯ ನಮಗೆ ಸಿಗ್ತಕ್ಕಂತ ದಿನಪತ್ರಿಕೆ ಆಗಿರ್ಬೋದು ನಿಯತಕಾಲಿಕೆಗಳನ್ನ ನಿರಂತರವಾಗಿ ಓದಿಸುವ ಮೂಲಕ ಓದುಗಾರಿಕೆಯನ್ನು ನಾವು ಪೋಷಿಸಬಹುದಾ ಯಾವ ಮೂಲಕ ಪೋಷಿಸಬಹುದು ಯಾವ ಚಟುವಟಿಕೆಯ ಮೂಲಕ ಎಸ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ನಿರಂತರವಾಗಿ ಓದಿಸುವ ಮೂಲಕ ಓದುಗಾರಿಕೆಯನ್ನು ನಾವು ಪೋಷಿಸಬಹುದು ಓದುವ ಬಗ್ಗೆ ಚರ್ಚೆಗಳನ್ನ ಏರ್ಪಡಿಸೋದ್ರಿಂದ ಓದುಗಾರಿಕೆಯನ್ನು ಪೋಷಿಸಲಿಕ್ಕೆ ಆಗೋದಿಲ್ಲ ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿ ವಾಚನ ಮಾಡಿಸೋದ್ರಿಂದ ಕೇವಲ ಗಟ್ಟಿ ವಾಚನ ಅನ್ನುವಂಥದ್ದು ಪೋಷಣೆ ಪಡ್ಕೊಳ್ಳುತ್ತೆ ಶಾಸ್ತ್ರ ಕಾವ್ಯಗಳನ್ನು ಓದೋದು ಮಕ್ಕಳಿಗೆ ಆಗೋದಿಲ್ಲ ಹೀಗಾಗಿ ಇಲ್ಲಿ ಓದುಗಾರಿಕೆಯನ್ನ ಪೋಷಿಸಲು ಸೂಕ್ತವಾದ ಚಟುವಟಿಕೆ ಯಾವುದು ಅಂದ್ರೆ ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನ ನಿರಂತರವಾಗಿ ಓದುವಂತೆ ಮಾಡುವುದು ಈ ಮೂಲಕ ನಾವು ಓದುಗಾರಿಕೆಯನ್ನ ಅತಿ ಹೆಚ್ಚು ಸೂಕ್ತವಾಗಿ ಪೋಷಣೆ ಮಾಡಬಹುದು ಇದು ಆರನೇ ಪ್ರಶ್ನೆ ಇನ್ನು ಏಳನೇ ಪ್ರಶ್ನೆ ಆರಂಭದಲ್ಲಿ ಓದು ಕಲಿಸಲು ಬಳಸಬಹುದಾದ ಸೂಕ್ತ ಸಾಧನ ಆರಂಭದಲ್ಲಿ ಓದು ಕಲಿಸಲು ಬಳಸಬಹುದಾದ ಸೂಕ್ತ ಸಾಧನ ಇದು ಎರಡ್ ಸಾವಿರದ ಹದಿನೈದರ ಟಿಇಟಿ ಪತ್ರಿಕೆ ಎರಡರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತಲ್ಲ ಟಿಇಟಿ ಪತ್ರಿಕೆ ಎರಡರ ಎರಡ್ ಸಾವಿರದ ಹದಿನೈದರಲ್ಲಿ ಟಿಇಟಿ ಪತ್ರಿಕೆ ಎರಡರಲ್ಲಿ ಓದುಗಾರಿಕೆಗೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆಗಳು ಬಂದಿವೆ ಆರಂಭದಲ್ಲಿ ಓದು ಕಲಿಸಲು ಬಳಸಬಹುದಾದ ಸೂಕ್ತ ಸಾಧನ ಯಾವುದು ಅಂತಂದ್ರೆ ಆಯ್ಕೆ ಒಂದು ವರ್ಣಮಾಲೆಗಳ ಚಾರ್ಟು ಆಯ್ಕೆ ಎರಡು ಚಿತ್ರಸಹಿತ ವಾಕ್ಯಗಳ ಸಾಧನ ಆಯ್ಕೆ ಮೂರು ಭಾಷಾ ಪ್ರಯೋಗಾಲಯ ಆಯ್ಕೆ ನಾಲ್ಕು ಭಾಷಾ ಸಂಪನ್ಮೂಲ ಪುಸ್ತಕ ಈ ನಾಲ್ಕು ಆಯ್ಕೆಗಳಲ್ಲಿ ಆರಂಭದಲ್ಲಿ ಓದು ಕಲಿಸಲು ಬಳಸಬಹುದಾದ ಸೂಕ್ತ ಸಾಧನ ಯಾವುದು ಅಂತ ಪ್ರಶ್ನೆ ಇದೆ ಪ್ರಶ್ನೆ ನಂಬರ್ ಏಳಕ್ಕೆ ನಿಮಗೆ ಸರಿಯಾದ ಉತ್ತರ ಗೊತ್ತಿತ್ತು ಅಂದ್ರೆ ನೀವು ಉತ್ತರವನ್ನ ಕಮೆಂಟ್ ಮಾಡಬಹುದು ಪ್ರಶ್ನೆ ನಂಬರ್ ಏಳಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಚಿತ್ರಸಹಿತ ವಾಕ್ಯಗಳ ಸಾಧನ ಚಿತ್ರಸಹಿತ ವಾಕ್ಯಗಳ ಸಾಧನ ಮೂಲಕ ನಾವೇನ್ ಮಾಡಬಹುದು ಅಂದ್ರೆ ಆರಂಭದಲ್ಲಿ ಓದನ್ನ ಕಲಿಸಬಹುದು ಬಹಳ ಸುಲಭವಾಗಿ ಈ ಚಿತ್ರಸಹಿತ ವಾಕ್ಯ ಸಾಧನಗಳ ಮೂಲಕ ಆರಂಭದಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಚಿತ್ರಸಹಿತ ವಾಕ್ಯಗಳ ಸಾಧನದ ಮೂಲಕ ಮಕ್ಕಳಲ್ಲಿ ಓದನ್ನ ಸುಲಭವಾಗಿ ಕಲಿಸಬಹುದು ವರ್ಣಮಾಲೆಗಳ ಚಾರ್ಟು ಅನಂತರ ಬರುತ್ತೆ ಭಾಷಾ ಪ್ರಯೋಗಾಲಯ ಕೂಡ ಅನಂತರ ಬರುತ್ತೆ ಭಾಷಾ ಸಂಪನ್ಮೂಲ ಪುಸ್ತಕ ಕೂಡ ನಂತರದ ಹಂತದಲ್ಲಿ ಬರ್ತಕ್ಕಂಥದ್ದು ಆದ್ರೆ ಆರಂಭದಲ್ಲಿ ಮಕ್ಕಳಿಗೆ ನಾವು ಓದನ್ನ ಕಲಿಸುವಂಥ ಸಂದರ್ಭದಲ್ಲಿ ಚಿತ್ರಸಹಿತ ವಾಕ್ಯಗಳ ಸಾಧನವನ್ನ ಬಳಕೆ ಮಾಡ್ಕೊಳ್ತೀವಿ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಎರಡು ಚಿತ್ರಸಹಿತ ವಾಕ್ಯಗಳ ಸಾಧನ ಅನ್ನುವಂಥದ್ದು ಇದು ಎರಡನೇ ಪ್ರಶ್ನೆ ಇನ್ನು ಒಂಬತ್ತನೇ ಪ್ರಶ್ನೆ ಓದಿನಲ್ಲಿ ಹಿಮ್ಮರಳುವಿಕೆ ಉಂಟಾಗಲು ಕಾರಣ ಎರಡ್ ಸಾವಿರದ ಹತ್ತೊಂಬತ್ತರ ಟಿ ಇಟಿ ಪತ್ರಿಕೆ ಎರಡಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು ಓದಿನಲ್ಲಿ ಹಿಮ್ಮರಳುವಿಕೆ ಉಂಟಾಗಲು ಕಾರಣ ಏನು ಪ್ರಸ್ತಾವನೆ ವಿಷಯ ಮತ್ತು ಉಪಸಂಹಾರ ಎಂಬ ಮೂರು ಭಾಗಗಳನ್ನು ಗುರುತಿಸಿಕೊಂಡು ಓದುವುದು ಓದಿನಲ್ಲಿ ವೇಗ ಪರಿಣಾಮಕಾರಿಯಾಗಿ ಇರುವುದು ಓದುವ ವಸ್ತು ಯಾವುದೇ ಇದ್ದರೂ ತದೇಕ ಚಿತ್ತದಿಂದ ಗ್ರಹಿಸಿಕೊಂಡು ಓದುವುದು ಚಿತ್ತ ಅಲ್ಲ ಇದು ತದೇಕ ಚಿತ್ತದಿಂದ ಓದುವ ವಸ್ತು ಯಾವುದೇ ಇದ್ರೂ ಕೂಡ ತದೇಕ ಚಿತ್ತದಿಂದ ಗ್ರಹಿಸಿಕೊಂಡು ಓದುವುದು ಅವಧಾನ ಮತ್ತು ಏಕಾಗ್ರತೆ ಅವಧಾನ ಏಕಾಗ್ರತೆ ಮತ್ತು ಅರ್ಥಗ್ರಹಣ ಇಲ್ಲದಿರುವುದು ಓದಿನಲ್ಲಿ ಹಿಮ್ಮರಳುವಿಕೆ ಉಂಟಾಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಒಂಬತ್ತನೇ ಪ್ರಶ್ನೆಗೆ ನಿಮಗೆ ಸರಿಯಾದ ಉತ್ತರ ಗೊತ್ತಿತ್ತು ಅಂದ್ರೆ ನೀವು ಉತ್ತರವನ್ನ ಕಮೆಂಟ್ ಮಾಡಬಹುದು ಓದಿನಲ್ಲಿ ಹಿಮ್ಮರಳುವಿಕೆ ಉಂಟಾಗಲಿಕ್ಕೆ ಕಾರಣ ಏನು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಅವಧಾನ ಏಕಾಗ್ರತೆ ಮತ್ತು ಅರ್ಥಗ್ರಹಣ ಇಲ್ಲದೆ ಓದಿದಾಗ ಏನಾಗುತ್ತೆ ಅಂದ್ರೆ ಓದಿನಲ್ಲಿ ಹಿಮ್ಮರಳುವಿಕೆ ಅನ್ನುವಂಥದ್ದು ಉಂಟಾಗತ್ತೆ ಇನ್ನು ಹತ್ತನೇ ಪ್ರಶ್ನೆ ಸೂಕ್ಷ್ಮ ವಾಚನ ಎಂದರೇನು ಇದು ಎರಡ್ ಸಾವಿರದ ಇಪ್ಪತ್ತೊಂದರ ಟಿಇಟಿ ಪತ್ರಿಕೆ ಎರಡಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಸೂಕ್ಷ್ಮ ವಾಚನ ಸ್ಕ್ಯಾನಿಂಗ್ ಅಂತ ನಾವು ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಡೀಟೇಲ್ ಅನ್ನು ಕೂಡ ನಾನು ಹೇಳಿದ್ದೇನೆ ಹಾಗಾದ್ರೆ ಸೂಕ್ಷ್ಮ ವಾಚನ ಅಂದ್ರೆ ಏನು ಹತ್ತನೇ ಪ್ರಶ್ನೆಗೆ ನಾನು ಆಲ್ರೆಡಿ ವಿವರಣೆಯನ್ನು ಕೊಟ್ಟಿರೋದ್ರಿಂದಾಗಿ ಈ ಹತ್ತನೇ ಪ್ರಶ್ನೆಗೆ ಪ್ರತಿಯೊಬ್ಬರೂ ಕಮೆಂಟ್ ಮಾಡಬೇಕಾಗತ್ತೆ ಉತ್ತರವನ್ನ ಈ ಸೂಕ್ಷ್ಮ ವಾಚನದ ಬಗ್ಗೆ ಸ್ಕ್ಯಾನಿಂಗ್ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿರೋದ್ರಿಂದಾಗಿ ಹತ್ತನೇ ಪ್ರಶ್ನೆಗೆ ಎಲ್ಲರೂ ಉತ್ತರವನ್ನ ಕಮೆಂಟ್ ಮಾಡಲೇಬೇಕಾಗತ್ತೆ ಸೂಕ್ಷ್ಮ ವಾಚನ ಅಂದ್ರೆ ಏನು ಆಯ್ಕೆ ಒಂದು ಪಠ್ಯದ ಮುಖ್ಯಾಂಶಗಳನ್ನು ಓದುವಂಥದ್ದು ವೇಗವಾಗಿ ಓದುವುದು ವಿಮರ್ಶಾತ್ಮಕ ದೃಷ್ಟಿಯಿಂದ ಓದುವುದು ನಿರ್ದಿಷ್ಟ ಮಾಹಿತಿ ಅಥವಾ ನಿರ್ದಿಷ್ಟ ಅಂಶವನ್ನ ಅನ್ವೇಷಿಸಲು ಓದುವುದು ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಪ್ರತಿಯೊಬ್ರು ಕಮೆಂಟ್ ಮಾಡ್ಬೇಕು ಇದನ್ನ ಯಾಕಂದ್ರೆ ಈ ಸೂಕ್ಷ್ಮ ವಾಚನದ ಬಗ್ಗೆ ಇದೀಗ ತಾನೇ ಹೇಳಿದ್ದೀನಿ ಹೀಗಾಗಿ ಈ ಹತ್ತನೇ ಪ್ರಶ್ನೆಗೆ ಪ್ರತಿಯೊಬ್ಬರು ಉತ್ತರವನ್ನ ಕೊಡ್ಲೇಬೇಕು ಸೂಕ್ಷ್ಮ ವಾಚನ ಅಂದ್ರೆ ಏನು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ನಿರ್ದಿಷ್ಟ ಮಾಹಿತಿ ಅಥವಾ ಅಂಶವನ್ನ ಅನ್ವೇಷಣೆ ಮಾಡ್ಲಿಕ್ಕೆ ಓದುವಂತದ್ದನ್ನ ನಾವು ಸೂಕ್ಷ್ಮ ವಾಚನ ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಸ್ಕ್ಯಾನಿಂಗ್ ಅಂತಂದ್ರೆ ಒಂದು ನಿರ್ದಿಷ್ಟ ಮಾಹಿತಿ ಅಥವಾ ಒಂದು ನಿರ್ದಿಷ್ಟ ಅಂಶವನ್ನ ಅನ್ವೇಷಣೆ ಮಾಡ್ಲಿಕ್ಕೆ ಅಥವಾ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕ್ಲಿಕ್ಕೆ ಓದುವಂಥದ್ದನ್ನು ನಾವು ಸೂಕ್ಷ್ಮ ವಾಚನ ಸ್ಕ್ಯಾನಿಂಗ್ ಅಂತ ಕರಿತೀವಿ ಇದಿಷ್ಟು ಎರಡು ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಟಿಇಟಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಓದುಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ವಿ ಇನ್ನು ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂತಂದ್ರೆ ಭಾಷಾ ಕೌಶಲದ ಕೊನೆಯ ಮತ್ತು ನಾಲ್ಕನೆಯ ಕೌಶಲವಾಗಿರ್ತಕ್ಕಂಥ ಬರವಣಿಗೆಯ ಕೌಶಲದ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಆದ್ಮೇರಿ ಈಗಾಗಲೇ ಓದುಗಾರಿಕೆಗೆ ಸಂಬಂಧಪಟ್ಟಂತೆ ಒಂಬತ್ತು ಪ್ರಶ್ನೆಗಳು ಹಳೆಯ ಟಿ ಇ ಟಿ ಪತ್ರಿಕೆಯಲ್ಲಿ ಬಂದಿರ್ತವೆ ಹಾಗೆಯೇ ಈ ಬರವಣಿಗೆಗೆ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ ಮುಂದಿನ ತರಗತಿಯಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಮೊದಲು ಬರವಣಿಗೆ ಅಂದರೆ ಏನು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಹೇಳಿ ಅದಾದ ನಂತರ ಈ ಬರವಣಿಗೆ ಸಂಬಂಧಪಟ್ಟಂತೆ ಹಿಂದಿನ ಟಿ ಇ ಟಿ ಪರೀಕ್ಷೆಯಲ್ಲಿ ಏನೆಲ್ಲ ಪ್ರಶ್ನೆಗಳು ಬಂದಿವೆ ಅಲ್ಲ ಅವೆಲ್ಲವುಗಳನ್ನ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ ಸೊ ಇವತ್ತಿನ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಇವತ್ತಿನ ತರಗತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ತರಗತಿಯ ಕುರಿತ ನಿಮ್ಮ ಅನಿಸಿಕೆಗಳನ್ನು ಅಥವಾ ಗೊಂದಲ ಏನಾದರೂ ಇದ್ದು ಅಂದ್ರೆ ನಮಗೆ ಕಾಮೆಂಟ್ ಮೂಲಕ ಕೇಳ್ಬೋದು ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅಂದರೆ ನಮ್ಮ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ತರಗತಿಯ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ ಸೊ ಇದಿಷ್ಟು ಇವತ್ತಿನ ತರಗತಿ ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು